ಈ ದಿನದ ಜ್ಞಾನ ಬುದ್ಧ ಮಾರ್ಗ ಮತ್ತು ಪರಿವರ್ತನೆ ಎಂಬ ವಿಷಯದ ಬಗ್ಗೆ ತಿಳಿಸಿಕೊಡಲು ಶ್ರೀಮತಿ ಮಮತಾ ಮೇಡಮ್ ಈ ವೇದಿಕೆಗೆ ಬಂದಿರುತ್ತಾರೆ. ನಿಮ್ಗೆ ಸ್ವಾಗತ ಮೇಡಮ್, ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ನಮಸ್ಕಾರ ಮೇಡಮ್. ಮೇಡಮ್, ವೆಲ್ಕಮ್. ಈಗ ನಿಮ್ಮ ನಮಗೆ ಜ್ಞಾನ ತಿಳುವಳಿಕೆಯನ್ನು ಹಂಚಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ಶುರು ಮಾಡು. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ, ಆತ್ಮ ಪ್ರಣಾಮ. ಗುರುಗಳು ಮೈತ್ರೇಯ ಬುದ್ಧರು BSSM ನ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಆತ್ಮ ಅನಂತ ಪ್ರಣಾಮ ಕಲ್ಪಿಸುತ್ತಾ. ಮಾಸ್ಟರ್ಸ್, ಈಗ ಇಷ್ಟೊತ್ತು ನಾವು ಧ್ಯಾನವನ್ನು ಮಾಡ್ಕೊಂಡ್ವಿ. ಅದು ನಮ್ಮ ಒಂದು ಆತ್ಮಕ್ಕೆ ಆಹಾರ ಧ್ಯಾನ ಅಂದ್ರೆ. ಈಗ ಈ ಜ್ಞಾನ ಅನ್ನೋ ಒಂದು ಆಹಾರವನ್ನು ತಗೊಳ್ಳೋಣ. ನಮ್ಗೆ ಎರಡೂ ಬೇಕು, ಧ್ಯಾನನೂ ಬೇಕು, ಜ್ಞಾನನೂ ಬೇಕು. ಇವತ್ತು ಸತ್ಸಂಗದಲ್ಲಿ ಗೌತಮ ಬುದ್ಧರ ಒಂದು ಮಾರ್ಗ ಮತ್ತು ಪರಿವರ್ತನೆ, ಅಂದ್ರೆ ಗೌತಮ ಬುದ್ಧರ ಮಾರ್ಗದಲ್ಲಿ ನಾವು ನಡೆದ್ರೆ ನಮ್ಮಲ್ಲಿ ಎಂತಹ ಒಂದು ಪರಿವರ್ತನೆಗಳನ್ನು ನಾವು ಪರಿವರ್ತನೆ ನಮ್ಮಲ್ಲಿ ಉಂಟಾಗುತ್ತೆ, ನಮ್ಮಲ್ಲಿ ಬರುವಂತಹ ಬದಲಾವಣೆಗಳು ಏನು ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಮಾಸ್ಟರ್ಸ್, ಮೊದಲಿಗೆ ಗೌತಮ ಬುದ್ಧರ ಒಂದು ಮಾರ್ಗ ಏನು, ಅವರಲ್ಲಿರುವಂತಹ ಗುಣಗಳೇನು ಅಂದ್ರೆ ಶಾಂತಿ, ಧರ್ಮ, ಕರುಣೆ, ಪ್ರೀತಿ, ಇವೆಲ್ಲವೂ ಕೂಡ ಅವರಲ್ಲಿರುವಂತಹ ಗುಣಗಳು. ಅಷ್ಟೇ ಅಲ್ಲದೆ ಈ ಗೌತಮ ಬುದ್ಧರ ಒಂದು ಅಷ್ಟಾಂಗ ಮಾರ್ಗ ಅನ್ನೋದು ಇದೆ. ಆ ಮಾರ್ಗ ಏನು ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಈ ಗೌತಮ ಬುದ್ಧರ ಒಂದು ಮಾರ್ಗ ನಾವು ತಿಳ್ಕೊಂಡು ಆ ಒಂದು ಮಾರ್ಗಗಳನ್ನು ನಾವು ಆಚರಣೆ ಮಾಡಿದ್ರೆ, ಅನುಸರಿಸಿದ್ರೆ ನಾವು ಕೂಡ ಬುದ್ಧರಾಗ್ತೀವಿ. ಈ ಎಲ್ಲಾ ಸಮಸ್ಯೆಗಳು ಅಂದ್ರೆ ಈ ಮನುಷ್ಯರಿಗೆ ಏನೇನ್ ಸಮಸ್ಯೆಗಳಿದ್ದಾವೆ, ದುಃಖ, ನೋವು, ಇವೆಲ್ಲವೂ ಪ್ರತಿಯೊಬ್ಬರಿಗೂ ಕಷ್ಟ, ಇವು ಪ್ರತಿಯೊಬ್ಬರಿಗೂ ಇರುವಂತಹ ಸಮಸ್ಯೆ. ಬುದ್ಧರ ಅಭಿಲಾಷ ರಾಜಕುಮಾರ ಅವರು ಪುರದಿಂದ ಹೊರಗೆ ಬಂದಿರ್ತಾರೆ ಒಂದು ದಿನ. ಅವತ್ತು ರೋಗದಿಂದ ಬಳಲುತ್ತಿರುವ ಒಬ್ಬ ರೋಗಿಣಿ ನೋಡ್ತಾನೆ, ಒಂದು ಶವ ನೋಡ್ತಾನೆ, ಮತ್ತೆ ಒಂದು ಒಬ್ಬ ವೃದ್ಧನನ್ನು ಕೂಡ ನೋಡ್ತಾನೆ ಗೌತಮ ಬುದ್ಧರು. ಆಗ ನೋಡಿ ಯಾಕೆ ಇದೆಲ್ಲ ಬಂದಿದೆ, ತುಂಬಾ ಜನ ಕಷ್ಟದಲ್ಲಿರ್ತಾರೆ, ತುಂಬಾ ನೋವುದಿಂದ ಇರ್ತಾರೆ, ಅದೆಲ್ಲ ನೋಡಿ ದುಃಖದಲ್ಲಿರ್ತಾರೆ, ಯಾಕೆ ಇವರೆಲ್ಲರೂ ಇಂತಹ ಒಂದು ಸ್ಥಿತಿಯಲ್ಲಿದ್ದಾರೆ, ಇದಕ್ಕೆಲ್ಲ ಏನು ಪರಿಷ್ಕಾರ, ಈ ಎಲ್ಲಾ ಸಮಸ್ಯೆಗಳಿಗೆ ಏನು ಪರಿಷ್ಕಾರ ಅಂತ ಅವರಲ್ಲಿ ಒಂದು ಆಲೋಚನೆ ಅನ್ನೋದು ಬರುತ್ತೆ ಮಾಸ್ಟರ್ಸ್. ಆ ಆಲೋಚನೆ ಹಿಂದೆ ಅವರಲ್ಲಿ ಬಂದಿರುವಂತಹ ಒಂದು ಜ್ಞಾನ ಹಿಂದೆ ಬಂದಿರುವಂತಹ ಒಂದು ಅದೇ ಆನಾಪಾನಸತಿ ಧ್ಯಾನ, ಅವರಲ್ಲಿ ಬಂದಿರುವಂತಹ ಆಲೋಚನೆ ಹಿಂದೆ ಒಂದು ಸಮಸ್ಯೆ ಇದೆ ಅಂತ ಅಂದ್ರೆ ಅದಕ್ಕೆ ಪರಿಷ್ಕಾರ ಕೂಡ ಇದೆ ಅಂತ ನಮ್ಗೆ ಗೊತ್ತಲ್ವಾ. ಅದೇ ರೀತಿ ಎಲ್ಲರೂ ಇದೆ, ಈಗ ದುಃಖದಿಂದ ಇದ್ದಾರೆ, ಅವರೆಲ್ಲರೂ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಅವರು ಆನಾಪಾನಸತಿ ಧ್ಯಾನವನ್ನು ಅವರು ಕಂಡುಹಿಡಿದಿದ್ದಾರೆ ಮಾಸ್ಟರ್ಸ್. ನಾವು ಈ ಎಲ್ಲಾ ಸಮಸ್ಯೆಗಳನ್ನು ಆಚರಿಸಬೇಕು, ಅವೆಲ್ಲವೂ ಫಾಲೋ ಆಗ್ಬೇಕು ಅಂತ ಅಂದ್ರೆ ಈ ಶಾಂತಿ, ಧರ್ಮ ಇವೆಲ್ಲವೂ ಕೂಡ ನಾವು ಆಚರಿಸಬೇಕು. ಸುಮ್ನೆ ನಾವು ಮಾತಲ್ಲಿ ಹೇಳೋ ಅಷ್ಟು ಸುಲಭ ಅಲ್ಲ ಮಾಸ್ಟರ್ಸ್, ಅವೆಲ್ಲವೂ ಕೂಡ ನಾವು ಫಾಲೋ ಆಗ್ಬೇಕು ಅಂತ ಅಂದ್ರೆ. ಆದ್ರೆ ಯಾವಾಗ ಫಾಲೋ ಆಗ್ತೀವಿ ನಾವು ಅಂತ ಅಂದ್ರೆ, ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವೋ, ಯಾವಾಗ ನಾವು ಈ ಧ್ಯಾನ ಮಾರ್ಗದಲ್ಲಿ ಇರ್ತೀವೋ, ಆಗ ಇವೆಲ್ಲವೂ ಕೂಡ ನಾವು ಫಾಲೋ ಆಗ್ತೀವಿ. ಅಹಿಂಸೆ ಮಾರ್ಗವನ್ನು, ಕರುಣಾ ಮಾರ್ಗವನ್ನು ಧ್ಯಾನಕ್ಕೆ ಬಂದಾಗ ನಾವು ಇವೆಲ್ಲವೂ ಕೂಡ ಫಾಲೋ ಆಗ್ತೀವಿ ಮಾಸ್ಟರ್ಸ್. ಈ ಎಲ್ಲಾ ಕಡೆ ದುಃಖ ಇದೆ, ದುಃಖ ಇದೆ ಅಂತ ನಾವು ಇಷ್ಟೊತ್ತು ಕೂಡ ಹೇಳ್ಕೊಂಡ ಬಂದ್ವಿ, ದುಃಖ ಇದೆ, ದುಃಖ ಇದೆ ಅಂತ. ಈ ದುಃಖಕ್ಕೆ ಕಾರಣ ಏನು, ಯಾಕೆ ಈ ದುಃಖ ಇದೆ ಅಂತ ಅಂದ್ರೆ,
ಯಾಕೆ ಎಲ್ಲರೂ ದುಃಖದಲ್ಲಿದ್ದಾರೆ ಅಂತ ಅಂದ್ರೆ, ಅದಕ್ಕೆ ಕಾರಣ ಏನಂತ ಅಂದ್ರೆ, ಕೋರಿಕೆಗಳು, ಪ್ರತಿಯೊಬ್ಬರಲ್ಲಿ ಇರುವಂತಹ ವಿಪರೀತವಾದಂತಹ ಕೋರಿಕೆಗಳು. ಯಾವಾಗ ನಮ್ಮಲ್ಲಿ ಕೋರಿಕೆಗಳು ಇರಲ್ವೋ ಅವಾಗ ನಮ್ಮಲ್ಲಿ ದುಃಖ ಕೂಡ ಇರಲ್ಲ. ಈ ಕೋರಿಕೆಗಳು ಯಾಕೆ ನಮ್ಮಲ್ಲಿದ್ದಾವೆ ಅಂದ್ರೆ, ಹಾಗಾಗಿ ನಮ್ಮಲ್ಲಿ ಕೋರಿಕೆಗಳಿದ್ದಾವೆ. ನಮ್ಮಲ್ಲಿ ಯಾವಾಗ ಜ್ಞಾನ ಇರುತ್ತೋ ಅವಾಗ ನಮ್ಮಲ್ಲಿ ಕೋರಿಕೆಗಳು ಕಮ್ಮಿ ಆಗ್ತವೆ. ಕೋರಿಕೆಗಳು ಕಮ್ಮಿ ಆದಾಗ ಆಗ ನಮ್ಮಲ್ಲಿ ದುಃಖ ಕೂಡ ಕಮ್ಮಿ ಆಗುತ್ತೆ. ನಾವು ಏನ್ ಮಾಡ್ಬೇಕು, ಈ ಅಜ್ಞಾನದಿಂದ ನಾವು ಹೊರಗಡೆ ಬರ್ಬೇಕು ಅಂತ ಅಂದ್ರೆ, ನಾವೇನ್ ಮಾಡ್ಬೇಕು ಅಂದ್ರೆ, ಈ ಗೌತಮ ಬುದ್ಧರ ಒಂದು ಅಷ್ಟಾಂಗ ಮಾರ್ಗಗಳನ್ನ ನಾವು ಆಚರಣೆ ಮಾಡ್ಬೇಕು. ಅವೆಲ್ಲವೂ ಕೂಡ ನಾವು ಫಾಲೋ ಮಾಡ್ಬೇಕು ಮಾಸ್ಟರ್ಸ್. ಈ ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಮನಸ್ಸು ಶೂನ್ಯ ಆಗುತ್ತೆ. ಅಂದ್ರೆ ಚಿತ್ತ ಶುದ್ಧಿ ನಿರೋಧ. ಯಾವಾಗ ಮನಸ್ಸು ನಿಶಬ್ದ ಸ್ಥಿತಿ ಬರುತ್ತೋ ಆಗ ನಮ್ಮಲ್ಲಿ ಬುದ್ಧಿ ಅನ್ನೋದು ಪ್ರಕಾಶವಾಗುತ್ತೆ. ಅಂದ್ರೆ ಮನಸ್ಸು ಶೂನ್ಯ ಆಗ್ಬೇಕು. ಶೂನ್ಯ ಆದಾಗ ಮಾತ್ರ ನಮ್ಮಲ್ಲಿ ಜ್ಞಾನ ಆಗಿರ್ಬೋದು, ಬುದ್ಧಿ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮಲ್ಲಿ ಪ್ರಕಾಶವಾಗುತ್ತೆ. ನಾವು ಯಾಕೆ ಧ್ಯಾನ ಮಾಡ್ತಾ ಇದೀವಿ ಅಂತ ಅಂದ್ರೆ, ನಮ್ಮಲ್ಲಿ ನಾವು ಜ್ಞಾನವನ್ನು, ಬುದ್ಧಿಯನ್ನು ನಾವು ವೃದ್ಧಿಗೊಳಿಸ್ಕೊಳ್ಳೋಕೋಸ್ಕರ ನಾವೆಲ್ಲರೂ ಕೂಡ ಧ್ಯಾನ ಮಾಡ್ತಾ ಇದ್ದೀವಿ. ಈ ಧ್ಯಾನಕ್ಕೆ ಕೇವಲ ನಾವು ಒಂದು ಆರೋಗ್ಯ ಇಲ್ಲಾಂದ್ರೆ ದುಡ್ಡು ಇದಕ್ಕೋಸ್ಕರ ನಾವು ಬಂದಿಲ್ಲ ಮಾಸ್ಟರ್ಸ್. ಪ್ರಾಪಂಚಿಕ ವಿಷಯಗಳಿಗೆ ನಾವು ಈ ಧ್ಯಾನ ಮಾಡಬಾರ್ದು. ಏನಾದ್ರೂ ನಾವು ಆಧ್ಯಾತ್ಮಿಕವಾಗಿ ನಾವು ಯೋಚನೆ ಮಾಡ್ಬೇಕು. ಪ್ರಾಪಂಚಿಕವಾದಂತಹ ಈ ಒಂದು ಕೋರಿಕೆಗಳಕ್ಕೋಸ್ಕರ ನಾವು ಧ್ಯಾನ ಮಾಡಬಾರ್ದು. ನಮ್ಗೆ ಆರೋಗ್ಯ ಬೇಕು ಅಂದ್ರೆ ಆಸ್ಪತ್ರೆ ಇದಲ್ವಾ, ಹಾಸ್ಪಿಟಲ್ಸ್ ಇದಾವೆ, ಮೆಡಿಸಿನ್ ಇದಾವೆ. ದುಡ್ಡು ಬೇಕು ಅಂದ್ರೆ ಮಸ್ತ್ ಮಾರ್ಗಗಳಿದಾವೆ ನಾವು ಸಂಪಾದನೆ ಮಾಡೋದು. ಆದ್ರೆ ನಾವು ಬರೋದು ಆಧ್ಯಾತ್ಮಿಕವಾಗಿ ಬರ್ಬೇಕು. ಆ ಒಂದು ಆಧ್ಯಾತ್ಮಿಕಕ್ಕಾಗಿ ನಾವು ಧ್ಯಾನಕ್ಕೆ ಬಂದ್ರೆ ನಮ್ಗೆ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ದುಡ್ಡು ಸಿಗುತ್ತೆ, ಪ್ರತಿ ಒಂದು ಸಿಗುತ್ತೆ. ಹಾಗಾಗಿ ಮಾಸ್ಟರ್ಸ್, ನಾವೆಲ್ಲರೂ ಕೂಡ ಯಾವಾಗ ಧ್ಯಾನ ಮಾಡ್ತೀವೋ ಅವಾಗ ನಮ್ಮಲ್ಲಿ ಬುದ್ಧಿ ಅನ್ನೋದು ಹೆಚ್ಚಾಗುತ್ತೆ, ಜ್ಞಾನ ಅನ್ನೋದು ನಮ್ಗೆ ಸಿಗುತ್ತೆ. ನಮ್ಮೆಲ್ಲ ನಾವೆಲ್ಲರೂ ಕೂಡ ಅನ್ಕೊಂತಾ ಇರ್ತೀವಿ, ನಮ್ಗೆ ಮನಃಶಾಂತಿ ಇಲ್ಲ, ನನ್ಗ ಅದಿಲ್ಲ, ಇದಿಲ್ಲ, ನನ್ಗೆ ನೋವಿದೆ, ದುಃಖ ಇದೆ ಅಂತ. ಯಾಕಂದ್ರೆ ದುಃಖವನ್ನು ದುಃಖ ನಮ್ಮಲ್ಲಿದೆ. ದುಃಖವನ್ನು ನೋಡುತ್ತಾ ಇದ್ರೆ ಏನ್ ಕಾರಿಲ್ಲ, ನನಗೆ ಮನೆ ಇಲ್ಲ, ನನಗೆ ಒಡವೆ ಇಲ್ಲ, ನನಗೆ ಆಸ್ತಿ ಇಲ್ಲ, ಈ ರೀತಿ ನಾವು ಆ ದುಃಖಗಳ ಹಿಂದೆ ಹೋಗ್ತಾ ಇದೀವಿ, ಆ ಕೋರಿಕೆಗಳಿಂದ ಹೋಗ್ತಾ ಇದೀವಿ, ಹಿಂದೆ ಹೋಗ್ತಾ ಇದೀವಿ. ಹಾಗಾಗಿ ನಮ್ಮಲ್ಲಿ ದುಃಖ ಇದೆ ಮಾಸ್ಟರ್ಸ್. ನಾವು ಹುಡುಕ್ಬೇಕಾಗಿರೋದು ನನ್ನಲ್ಲೇನಿದೆ. ಪ್ರತಿ ಒಬ್ಬರಲ್ಲಿ ಒಂದು ಅಲ್ಟಿಮೇಟ್ ಆಗಿರುವಂತ ಒಂದು ಟ್ಯಾಲೆಂಟ್ ಇರುತ್ತೆ, ಪ್ರತಿ ಒಬ್ಬರಲ್ಲಿ ಒಂದು ಜ್ಞಾನ ಅನ್ನೋದು. ಆದ್ರೆ ಅದನ್ನ ನಾವು ನೋಡ್ತಾ ಇಲ್ಲ. ನಾವು ನೋಡ್ತಾ ಇರೋದು ನಮ್ಮಲ್ಲಿ ಏನಿಲ್ವೋ ಅದನ್ನ ಹುಡುಕಾಡ್ತಾ ಇದೀವಿ. ಈ ಪ್ರಾಪಂಚಿಕ ವಿಷಯಗಳ ಹಿಂದೆ ನಾವು ಹೋಗ್ತಾ ಇದೀವಿ. ಅದಕ್ಕೆ ನಮ್ಗೆ ದುಃಖಗಳಿಗೆಲ್ಲ ಕಾರಣ ಏನು ಅಂತ ಅಂದ್ರೆ, ನಾವೇ ಆ ದುಃಖವನ್ನು ಹುಡುಕ್ತಾ ಹೋಗ್ತಾ ಇದೀವಿ ಹೊರತು ಆ ದುಃಖ ನಮ್ಗೆ ಬಂದಿಲ್ಲ. ನಾವು ಅದನ್ನ ಹುಡುಕ್ತಾ ಹೋಗ್ತಾ ಇದೀವಿ, ಹುಡುಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ನಮ್ಗೆ ಈ ದುಃಖ ಅನ್ನೋದು ಬರ್ತಾ ಇದೆ ಮಾಸ್ಟರ್ಸ್. ನನ್ನಲ್ಲಿರುವಂತಹ ಅದ್ಭುತವಾದಂತಹ ಶಕ್ತಿ ಅದನ್ನ ನಾವು ನೋಡ್ತಾ ಇಲ್ಲ. ನಮ್ಮಲ್ಲಿರುವಂತಹ ಒಂದು ಅದ್ಭುತವಾದಂತಹ ಶಕ್ತಿ ಇದೆ ಅಂದ್ರೆ ಜ್ಞಾನ ಇದೆ, ಬುದ್ಧಿ ಇದೆ, ಅದನ್ನು ನಾವು ನೋಡ್ತಾ ಇಲ್ಲ. ಕೇವಲ ನಾವು ಆ ನಮ್ಮಲ್ಲಿರುವಂತಹ ಆ ಒಂದು ಜ್ಞಾನವನ್ನು ನೋಡಿದ್ರೆ ನಮ್ಗೆ ದುಃಖ ಅನ್ನೋದೇ ಇರಲ್ಲ, ನಮ್ಗೆ ನೋವನ್ನೋದೇ ಇರಲ್ಲ. ಆದ್ರೆ ನಾವೇ ಹುಡುಕ್ತಾ ಹೋಗ್ತಾ ಇದೀವಿ ಆ ದುಃಖ. ಹಾಗಾಗಿ ನಮ್ಗೆ ದುಃಖ ಅನ್ನೋದು ಹೆಚ್ಚಾಗ್ತಾ ಇದೆ. ಈಗ ನಾವೇನ್ ಮಾಡ್ಬೋದು? ಅಂತಹ ಕಾರಣಗಳನ್ನು ಹುಡುಕಬೇಕು.
ಅಂದ್ರೆ ನಮ್ಮಲ್ಲಿರುವಂತಹ ಜ್ಞಾನವನ್ನು ಬುದ್ಧಿಯನ್ನು ನಾವು ಹುಡುಕ್ಬೇಕು ಮಾಸ್ಟರ್ಸ್. ಬುದ್ಧರು 100% ಬುದ್ಧಿಯನ್ನು ಪಡ್ಕೊಂಡಿದ್ದಾರೆ, ಆದ್ರೆ ನಮ್ಮಲ್ಲಿ 1% ಕೂಡ ಇಲ್ಲ. ಯಾಕೆ ಇಲ್ಲ ಅಂದ್ರೆ ನಾವು ಸರಿಯಾದಂತಹ ಮಾರ್ಗದಲ್ಲಿ ಇಲ್ಲ, ನಾವು ಸರಿಯಾದಂತಹ ಸಾಧನೆ ಮಾಡ್ತಾ ಇಲ್ಲ. ಯಾವಾಗ ಮನಸ್ಸು ಶೂನ್ಯ ಸ್ಥಿತಿಗೆ ಬರುತ್ತೋ ಅವಾಗ ಆಗ ನಮ್ಮಲ್ಲಿ ಬುದ್ಧಿ ಅನ್ನೋದು ಹೆಚ್ಚಾಗುತ್ತೆ. ಅವರಲ್ಲಿ 100% ಬುದ್ಧಿ ಇದೆ ಅಲ್ವಾ, ಅದಕ್ಕಾಗಿ ಅವರು ಬುದ್ಧರಾಗಿದ್ದಾರೆ, ಗೌತಮ ಬುದ್ಧರಾಗಿದ್ದಾರೆ. ಹಾಗಾಗಿ ಅವರ ಮಾರ್ಗವನ್ನು ನಾವು ಕೂಡ ಆಚರಣೆ ಮಾಡೋಣ ಮಾಸ್ಟರ್ಸ್. ಆಗ ನಾವೇನ್ ಮಾಡ್ಬೇಕು ಅಂದ್ರೆ ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಈ ಬುದ್ಧರಲ್ಲಿ ಮನಸ್ಸು ಶೂನ್ಯ, ಬುದ್ಧಿ 100% ಇತ್ತು. ನಮ್ಮಲ್ಲಿ ಏನಿದೆ, ಬುದ್ಧಿ 10% ಇದೆ, ಮನಸ್ಸನ್ನೋದು 90% ಇದೆ. ನಾವ್ ಯಾವಾಗ ಶೂನ್ಯ ಮಾಡ್ಕೊಂಡ್ರೆ ತಾನೆ ಆಗ ನಾವು ಶೂನ್ಯ ಮಾಡ್ಕೋಬೇಕು. ಪ್ರತಿ ಒಬ್ಬರಲ್ಲಿ ಕೂಡ ಬುದ್ಧಿ ಇದೆ, ಆದ್ರೆ ನಮ್ಮಲ್ಲಿ ಎಷ್ಟಿದೆ, ಸ್ವಲ್ಪ ಇದೆ. ಅದೇ ರೀತಿ ಪತ್ರಿಸ್ತಾರೆ ಹೇಳ್ತಾರೆ, ಮನುಷ್ಯರು 2 ರೀತಿ ಇರ್ತಾರೆ ಅಂತ, ಒಬ್ರು ಬುದ್ಧರು ಇನ್ನೊಬ್ರು ಪ್ರಬುದ್ಧರು. ಬುದ್ಧರಂದ್ರೆ ಯಾರು, ಬುದ್ಧಿ ಇರೋರು ಬುದ್ಧರು. ಪ್ರಬುದ್ಧರು ಅಂದ್ರೆ ಏನು, ಬುದ್ಧಿ ಇಲ್ಲದವರು ಪ್ರಬುದ್ಧರು. ನಾವ್ ಯಾರನ್ನಾದ್ರೂ ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಅವ್ರು ಹೆಚ್ಚಾಗಿ ಮಾತಾಡ್ತಿರ್ತಾರೆ, ತುಂಬಾ ಬುದ್ಧಿವಂತಿಕೆಯಿಂದ ಅವರು ನನಗೆ ಬುದ್ಧಿ ಇದೆ, ನಾನೇ ಅಲ್ಟಿಮೇಟ್ ಅನ್ನೋ ರೀತಿ ಅವ್ರು ನಮ್ಗೆ ತೋರಿಸ್ತಾ ಇರ್ತಾರೆ. ನಾವ್ ಅವಾಗ ಅವ್ರನ್ನ ಏನಂತ ಹೇಳ್ತೀವಿ ನೋಡ್ರಿ, ಇವನು ದೊಡ್ಡ ಪ್ರಬುದ್ಧ ಆಗಿದ್ದಾನೆ ಇಲ್ಲಿ ಅಂತ. ಅಂದ್ರೆ ಪ್ರಬುದ್ಧ ಅಂತಂದ್ರೆ ಏನೋ ಬುದ್ಧಿ ಜಾಸ್ತಿ ಇರೋರು ಅಂತ ಅಲ್ಲ, ಬುದ್ಧಿ ಇಲ್ಲ ಅವನೇ ದೊಡ್ಡ ಅಂತ ದೊಡ್ಡಸ್ತಿಗೆ ತೋರಿಸ್ತಾ ಇದ್ದಾನೆ, ಅವನಿಗೆ ಬುದ್ಧಿ ಇಲ್ಲ ಅನ್ನೋ ರೀತಿ, ಹಾಗಾಗಿ ಇವನೋ ದೊಡ್ಡ ಪ್ರಬುದ್ಧನಾಗಿದ್ದಾನೆ ಇಲ್ಲಿ ಅಂತ ನಾವು ಹೇಳ್ತಿರ್ತೀವಿ. ಅದಕ್ಕೆ ಪತ್ರಿಸರು ಹೇಳಿದರೆ 2 ತರ, ಒಬ್ರು ಬುದ್ಧರು ಪ್ರಬುದ್ಧರು. ಬುದ್ಧರು ಅಂದ್ರೆ ಬುದ್ಧಿ ಇರೋರು, ಪ್ರಬುದ್ಧರು ಅಂದ್ರೆ ಬುದ್ಧಿ ಇಲ್ದಿರೋರು ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಈಗ ನಾವು ಗೌತಮ ಬುದ್ಧರ ಒಂದು ಅಷ್ಟಾಂಗ ಮಾರ್ಗಗಳೇನು ಅನ್ನು ನಾವಿವತ್ತು ನೋಡೋಣ ಮಾಸ್ಟರ್ಸ್. ಗೌತಮ ಬುದ್ಧರ ಅಷ್ಟಾಂಗ ಮಾರ್ಗಗಳಲ್ಲಿ ಮೊದಲನೇದಾಗಿ ಸರಿಯಾದಂತಹ ದೃಕ್ಪಥ. ಸರಿಯಾದಂತಹ ದೃಕ್ಪಥ, ದೃಕ್ಪಥ ಅಂದ್ರೆ ಏನು, ಕಾಮನ್ಸೆನ್ಸ್, ಇಂಗಿತ ಜ್ಞಾನ ಅಂತ ಹೇಳ್ತಾರೆ ಅದನ್ನ. ಪ್ರತಿಯೊಬ್ಬರಲ್ಲಿ ಕಾಮನ್ ಸೆನ್ಸ್ ಅನ್ನೋದು ಇರುತ್ತೆ, ಆದ್ರೆ ಸರಿಯಾದಂತಹ ದೃಕ್ಪಥ, ಸರಿ ಇಲ್ಲದಂತಹ ದೃಕ್ಪಥ, 2 ರೀತಿ ಇದ್ದಾವೆ. ನಮ್ಗೆ ಬೇಕಾಗಿರೋದು ಸರಿಯಾದಂತಹ ದೃಕ್ಪಥ, ಸರಿಯಾದಂತಹ ಕಾಮನ್ ಸೆನ್ಸ್, ಇಂಗಿತ ಜ್ಞಾನ ಅನ್ನೋದು ನಮ್ಗೆ ಬೇಕು. ಈ ಸಮಯಕ್ಕೆ ಕರೆಕ್ಟ್ ಆಗಿ ಮಾಡೋರು ಸರಿಯಾದಂತಹ ಮನುಷ್ಯರು. ಅವರು ಟೈಮ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಬರ್ತಾರೆ. ಬೆಳಿಗ್ಗೆ ನಾನು 3 ಗಂಟೆಗೆ ಎದ್ದಾಳ್ಬೇಕು, ನನ್ನ ಕಾಲಕೃತ್ಯಗಳೆಲ್ಲ ತೀರಿಸ್ಕೊಂಡು ನಾನು ಧ್ಯಾನ ಕೂತ್ಕೋಬೇಕು, ನಾನು ಸಾಧನೆ ಮಾಡ್ಬೇಕು, ಆಮೇಲೆ ಮನೆಯ ಕೆಲಸ ಮಾಡ್ಕೋಬೇಕು, ಆಮೇಲೆ ನನ್ನ ಕೆಲ್ಸಗಳು ಏನೇನಿದಾವೋ ಅವನ್ನೆಲ್ಲ ನಾನು ರೊಟೀನ್ ಆಗಿ ಮಾಡ್ತಾ ಇರ್ಬೇಕು. ಅಂದ್ರೆ ಸಂಸಾರದಲ್ಲೇ ನಿರ್ವಾಣ ಅಂತ ಹೇಳಿದಾರಲ್ವಾ, ನಾವು ಇದನ್ನು ನೋಡ್ಕೊಂಡು ಮನೆಯನ್ನು ನೋಡ್ಕೊಂಡು ನಾವು ಹೊರಗಡೆ ದುಡಿಮೆನೂ ಮಾಡ್ಕೋಬೇಕು. ಅದೆಲ್ಲ ಕರೆಕ್ಟ್ ಆಗಿ ಮಾಡೋರು ಯಾರು, ಸರಿಯಾದಂತಹ ಮನುಷ್ಯರು, ಟೈಮ್ ಕರೆಕ್ಟ್ ಆಗಿ ಸಮಯಕ್ಕೆ ತಕ್ಕಂತೆ ಮಾಡೋರು. ಇನ್ನೊಬ್ಬೊಬ್ರು ಕೆಲವರು ನಾಲ್ಕು 5 ಗಂಟೆಗೆ ಎದ್ದಲ್ಲ, ಇದೇ ರೀತಿ ಮಾಡ್ತೇನೆ ಅವರು ಹಾಕೊಂಡ್ ಬರ್ತಾರೆ, ನಾಳೆ ಮಾಡೋಣ, ಸಾಯಂಕಾಲ ಮಾಡೋಣ, ಮಧ್ಯಾಹ್ನ ಮಾಡೋಣ. ಅಂದ್ರೆ ಅವರಲ್ಲಿ ಸರಿಯಾದಂತ ಕಾಮನ್ ಸೆನ್ಸ್ ಅನ್ನೋದು ಇರಲ್ಲ. ಅವರು ಸಮಯಕ್ಕೆ ತಕ್ಕಂತೆ ಏನು ಕರೆಕ್ಟ್ ಆಗಿ ಮಾಡಲ್ಲ, ಅವರು ಸರಿ ಇಲ್ಲದಂತಹ ಮನುಷ್ಯ ಅಂತ ಹೇಳ್ತಾರೆ ನಮ್ಮ ಪತ್ರಿಸ್ತಾರೆ. ಇದು ಕಾಮನ್ ಸೆನ್ಸ್, ಸರಿಯಾದಂತಹ ದೃಕ್ಪಥ. ಪ್ರತಿಯೊಬ್ಬರಲ್ಲಿ ಕೂಡ ಸರಿಯಾದಂತಹ ಒಂದು ದೃಕ್ಪಥ ಅನ್ನೋದು ಬೇಕು. ಪ್ರತಿಯೊಬ್ಬರಲ್ಲಿ ಕೂಡ ಜ್ಞಾನ, ಇಂಗಿತ ಜ್ಞಾನ ಅನ್ನೋದು ಬೇಕು. ಈಗ ವಿವೇಕಾನಂದ, ಗೌತಮ ಬುದ್ಧರು, ಇವರೆಲ್ಲರೂ ಕೂಡ ನಾವೇನಂತೀವಿ, ದೈವಾಂಶ ಸಂಭೂತರು ಅಂತ ನಾವ್ ಅನ್ಕೊಂತೀವಿ. ಇಲ್ಲ ಮಾಸ್ಟರ್ಸ್, ಅವರೆಲ್ಲರೂ ಕೂಡ ನಮ್ಮಂಗೆ ಮಾಮೂಲಿಯಾಗಿ ಜನ್ಮ ತಗೊಂಡಿರ್ತಾರೆ, ಆದ್ರೆ
ಅವರೆಲ್ಲರೂ ಕೂಡ ಹೇಗೆ ಆದ್ರು, ಹೇಗೆ ಇವರೆಲ್ಲರೂ ಕೂಡ ಒಬ್ಬ ದೈವಾಂಶ ಸಂಭೂತರಾದ್ರು, ಮಹನೀಯರಾದ್ರು ಅಂತ ಅಂದ್ರೆ, ಅವರು ಸಾಧನಾ ಮುಖಾಂತರ, ಸಾಧನದಿಂದ ಅವರು ಎಲ್ಲರೂ ಕೂಡ ಮಹನೀಯರಾದ್ರು ಅಲ್ವಾ ಮಾಸ್ಟರ್ಸ್? ಗೌತಮ ಬುದ್ಧರು ಒಬ್ಬ ರಾಜಕುಮಾರನಾಗಿ ಜನ್ಮ ತಗೊಂಡ್ರು, ಆದ್ರೆ ಅವರು ಹೊರಗಡೆ ಬಂದು ಇದೆಲ್ಲ ನೋಡಿ ಸಾಧನೆ ಮಾಡಿ ಕಷ್ಟಪಟ್ಟು ಅವರು ಒಬ್ಬ ಮಹನೀಯರಾದ್ರು, ಒಬ್ಬ ಗುರುಗಳಾದ್ರು. ಸ್ವಾಮಿ ವಿವೇಕಾನಂದ ಅವರು ಒಂದ್ ದೊಡ್ಡ, ಅವರ ತಂದೆ ಅವರು ಒಬ್ಬ ಲಾಯರ್, ಸಂಪನ್ನ ಕುಟುಂಬದಲ್ಲಿ ಅವರು ಜನ್ಮ ತಗೊಂಡ್ರು. ಆದ್ರೆ ಅವರೆಲ್ಲರೂ ಕೂಡ ಸರಿಯಾದಂತಹ ದೃಕ್ಪಥ, ಕಾಮನ್ ಸೆನ್ಸ್, ನಾವು ಹೇಗೆ ನಡ್ಕೋಬೇಕು ಆ ರೀತಿಯಾಗಿ ಅವರು ಸಾಧನ ಮುಖಾಂತರ ಅವರೆಲ್ಲರೂ ಕೂಡ ಮಹನೀಯರಾದ್ರು. ಹಾಗಾಗಿ ಮಾಸ್ಟರ್ಸ್, ಗೌತಮ ಬುದ್ಧರ ಒಂದು ಮೊದಲನೇ ಮಾರ್ಗ ಏನು ಅಂತಂದ್ರೆ ಸರಿಯಾದಂತಹ ದೃಕ್ಪಥ. ಆ ಎಲ್ಲರೂ ಕೂಡ ಈ ಒಂದು ಮಾರ್ಗ, ಈ ಸರಿಯಾದಂತಹ ದೃಕ್ಪಥ, ಸರಿಯಾದಂತಹ ಕಾಮನ್ ಸೆನ್ಸ್, ಸಿಂಕಿತ ಜ್ಞಾನ ಪ್ರತಿಯೊಬ್ಬರಲ್ಲಿ ಇರಬೇಕು. ನಾವು ಲೇಜಿನೆಸ್ ಆಗಿರ್ತೀವಿ, ತುಂಬಾ ಸೋಂಬೇರಿಗಳಾಗಿರ್ತೀವಿ, ಆದ್ರೆ ನಾವು ಒಂದು ಟೈಮ್ ಟೇಬಲ್ ಫಾಲೋ ಮಾಡಿದ್ರೆ, ನಮ್ಮಲ್ಲಿ ಒಂದು ಜ್ಞಾನ, ಇಂಗಿತ ಜ್ಞಾನ ಅನ್ನತ್ತಂದ್ರೆ ಸಮಯಕ್ಕೆ ತಕ್ಕಂತೆ ನಾವೆಲ್ಲ ಮಾಡ್ಕೋಬೇಕು ಅನ್ನೋ ಒಂದು ಜ್ಞಾನ ನಮ್ಮಲ್ಲಿ ಬಂದ್ರೆ, ನಮ್ಮಲ್ಲಿ ಅಲ್ಲಿ ಮೊದಲನೇದಾಗಿ, ಎರಡನೇದು ಸರಿಯಾದಂತಹ ಕೋರಿಕೆಗಳು. ಪ್ರತಿಯೊಬ್ಬರಿಗೂ ಕೂಡ ಕೋರಿಕೆಗಳು ಅನ್ನವಿರ್ತವೆ, ಅದು ಸಹಜ. ನಾವೆಲ್ಲರೂ ಮಾನವರಾಗಿ ಜನ್ಮ ತಗೊಂಡ್ಮೇಲೆ ಪ್ರತಿಯೊಬ್ಬರಲ್ಲಿ ಕೂಡ ಕೋರಿಕೆಗಳು ಅನ್ನವಿರ್ತವೆ ಅಷ್ಟೇ. ಆದ್ರೆ ಅವು ಕೂಡ ಸರಿಯಾದಂತಹ ಕೋರಿಕೆಗಳು, ಸರಿ ಇಲ್ಲದಂತಹ ಕೋರಿಕೆಗಳು, ಇವು ಎರಡ್ ತರ ಇರ್ತವೆ. ಸರಿಯಾದಂತಹ ಕೋರಿಕೆಗಳೇನು, ಅದಕ್ಕೆ ನಾವು ಎಕ್ಸಾಂಪಲ್ ಏನ್ ತಗೋಬಹುದು ಅಂತಂದ್ರೆ, ರಾವಣಾಸುರ ಅವ್ರ ಸ್ಟೋರಿ ತಗೋಬಹುದು. ಅವರ ಕೋರಿಕೆ ಏನಾದ್ರೂ ಸರಿಯಾಗಿತ್ತ ಇಲ್ವಲ್ಲ? ಒಬ್ಬ ಸ್ತ್ರೀ ವ್ಯಾಮೋಹಕ್ಕೆ ಹೋಗಿ ಅವರು ಎಂತಹ ಪಾಲಾದ್ರು, ರಾವಣಾಸುರ ಅವರು ಗೊಪ್ಪ ತಪಸ್ವಿ, ಶ್ರೇಷ್ಠ ಸಂಪನ್ನುಳ್ಳ ಒಂದು ತಪಸ್ವಿ. ಅವ್ರದೊಂದು ಬಂಗಾರ ಪಟ್ಟಣನೇ ಇರುತ್ತೆ ನಗರ, ಲಂಕಾ ನಗರ. ಒಬ್ಬ ರಾರಾಜು ಅಂತವ್ರು ಎಂತಹ ಗತಿ ಆದ್ರು ಅಂದ್ರೆ, ಏನ್ ಅದಕ್ಕೆ ಕಾರಣ? ಅವರಲ್ಲಿ ಸರಿ ಇಲ್ಲದಂತಹ ಕೋರಿಕೆಗಳು, ಅದರಿಂದ ಅವರು ಅಂತಹ ಒಂದು ಸ್ಥಿತಿಗೆ ಬಂದ್ರು. ಅದೇ ರೀತಿ ಹಿರಣ್ಯಕಶಿಪ ಸಾಮಾನ್ಯ ವ್ಯಕ್ತಿ ಅಲ್ವಲ್ಲ, ಅಸಾಮಾನ್ಯವಾಗಿರುವಂತಹ ವ್ಯಕ್ತಿ, ಗೊಪ್ಪ ತಪಸ್ವಿ, ಆದ್ರೂ ಕೂಡ ಎಂತಹ ಸ್ಥಿತಿ ಬಂತು? ಅವ್ರ ಕೋರಿಕೆಗಳು ಹೇಗಿತ್ತು? ನನ್ಗೆ ಸಾವೇ ಬರಬಾರ್ದು ಅಂತ ಅವರು ತಪಸ್ ಮಾಡಿದ್ರು. ಆದ್ರೆ ಈಶ್ವರ ಸಾವೇ ಬರಬಾರ್ದು ಅನ್ನೋದಿಲ್ಲ, ಪ್ರತಿಯೊಬ್ಬರಿಗೂ ಮನುಷ್ಯರಾಗಿ ಹುಟ್ಟಿದ್ಮೇಲೆ ಪ್ರತಿಯೊಬ್ಬರಿಗೂ ಸಾವು ಖಚಿತ, ಹುಟ್ಟು ಸಹಜ, ಸಾವು ಖಚಿತ ಅಂತ ಹೇಳ್ತಾರೆ. ಆ ಹುಟ್ಟು ಸಹಜ, ಆದ್ರೆ ಹುಟ್ಟಿದ ಮೇಲೆ ಸಾವು ಅನ್ನೋದು ಅದು ಖಚಿತ, ಮರಣ ಅನ್ನೋದು ಖಚಿತ. ಹಾಗಾಗಿ ಅದು ನೀನು ನಿನ್ನ ಕೋರಿಕೆ ಸರಿ ಇಲ್ಲ ಅಂತ ಈಶ್ವರ ಹೇಳಿದಾಗ, ಎಂತಹ ವರಗಳನ್ನು ಬೇಕು ಅಂತಾನೆ? ನಾನು ಹಗಲು ಸಾಯ್ಬಾರ್ದು, ರಾತ್ರಿ ಸಾಯ್ಬಾರ್ದು, ಮನೆ ಒಳಗಡೆ ಸಾಯ್ಬಾರ್ದು, ಹೊರಗಡೆನು ಸಾಯ್ಬಾರ್ದು, ಒಬ್ಬ ಮನುಷ್ಯ ಕೈಯಲ್ಲಿ ಸಾಯ್ಬಾರ್ದು, ಜಂತು ಕೈಯಲ್ಲಿ, ಪ್ರಾಣಿ ಕೈಯಲ್ಲಿ ನಾನು ಸಾಯ್ಬಾರ್ದು, ಆಯುಧ ಇಲ್ಲದಂಗೆ ನಾನು ಸಾಯ್ಬೇಕು ಅಂತ ವರಗಳನ್ನ, ಅಂತ ಕೋರಿಕೆಗಳನ್ನು ಬೇಡ್ಕೊಂಡ. ಕೊನೆಗೇನಾಯ್ತು? ಹಗಲು ಸಾಯ್ಲಿಲ್ಲ, ರಾತ್ರಿನೂ ಸಾಯ್ಲಿಲ್ಲ, ಸಂಜೆ ವೇಳೆ ಸತ್ತೋದ. ಮನೆ ಒಳಗಡೆ ಇಲ್ಲ, ಹೊರಗಡೆ ಅಲ್ಲ, ಆದ್ರೆ ಹೊಸಲು ಮೇಲೆ ಕುತ್ಕೊಂಡು ಮನುಷ್ಯನೂ ಅಲ್ಲ, ಜಂತುನೂ ಅಲ್ಲ, ಮನುಷ್ಯನೂ ಅಲ್ಲ ಅಂತ ಅಂದ್ರೆ, ಮನುಷ್ಯ ಅರ್ಧ ಜಂತು. ಅವ್ರಿಗೆ ಆಯುಧನೇ ಇಲ್ಲ ಅಂತ ಬೇಡ್ಕೊಂಡ್ರು. ಏನಾಯ್ತು ಅಂದ್ರೆ, ಉಗುರದಿಂದಾನೇ ಅವ್ರಿಗೆ ಸಾಯಿಸ್ಬಿಟ್ರು.
ಅಂದ್ರೆ ಎಂತಹ ಕೋರಿಕೆಗಳವು? ಪ್ರತಿಯೊಂದು ನಾವು ಹೇಳಿದ್ವಲ್ಲ, ಎಲ್ಲಿ ಸಮಸ್ಯೆ ಅನ್ನೋದು ಇರುತ್ತೋ ಅಲ್ಲಿ ಪರಿಷ್ಕಾರ ಖಂಡಿತ ಇರುತ್ತೆ ಅಂತ. ಅದೇ ರೀತಿ ಅವರು ಎಂತಹ ಒಂದು ಕೋರಿಕೆಗಳನ್ನು, ವರಗಳನ್ನು ಬೇಡ್ಕೊಂಡ್ರು, ಅದಕ್ಕೆ ತಕ್ಕಂತೆ ಅವರಿಗೆ ಪರಿಷ್ಕಾರ ಅನ್ನೋದು ಇತ್ತು. ಅವ್ರನ್ನ ಅಂತ್ಯ ಮಾಡೋಕೆ ಒಂದು ಅವಕಾಶನು ಇತ್ತು. ಹಾಗಾಗಿ ಮಾಸ್ಟರ್, ಸರಿಯಾದಂತಹ ಕೋರಿಕೆಗಳು ನಮ್ಮಲ್ಲಿ ಬೇಕು. ನಾವು ಏನಕ್ಕೆ ನಾವು ಅನ್ಕೋಬೇಕು ಅಂದ್ರೆ, ಒಬ್ರು ಧ್ಯಾನ ಮಾಡಿ ಸಾಧನೆ ಮಾಡಿ ಅವರಲ್ಲಿ ತರಡೆ ಓಪನ್ ಆಯ್ತಾ, ಅಂತಹ ಒಂದು ನನಗೂ ಅನುಭವ ಬೇಕು, ನಾನು ಕೂಡ ಹೆಚ್ಚು ಹೆಚ್ಚು ಸಾಧನೆ ಮಾಡಬೇಕು, ನನಗೂ ಅಂತಹ ಒಂದು ಅನುಭವ ಬೇಕು, ನನಗೂ ತರಡೆ ಓಪನ್ ಆಗ್ಬೇಕು, ನಾನು ಆಸ್ಟ್ರಲ್ ಟ್ರಾವೆಲ್ಸ್ ಮಾಡ್ಬೇಕು, ನನ್ನ ಗತ ಜನ್ಮಗಳನ್ನು ನಾನು ತಿಳ್ಕೋಬೇಕು, ಅಂತಹ ಒಂದು ಕೋರಿಕೆಗಳು ನಮ್ಗೆ ಬೇಕು. ಅದನ್ ಬಿಟ್ಟು ನಾವೆಂತ ಕೋರಿಕೆಗಳು ಬೇಡ್ಕೊಂತೀವಿ ಅಂದ್ರೆ, ಪಕ್ಕದ ಮನೆಯವ್ರು ಕಾರ್ ತಗೊಂಡ್ರು, ನನ್ನ ಕಾರ್ ತಗೋಬೇಕು, ಪಕ್ಕದ ಮನೆಯವರು ಒಡವೆ ಮಾಡಿಸಿದ್ರು, ನನಗೂ ಒಡವೆ ಬೇಕು. ಇಂತಹ ಒಂದು ಕೋರಿಕೆಗಳಿದ್ರೆ ಏನಾಗುತ್ತಂದ್ರೆ, ನಮ್ಮ ದುಃಖಕ್ಕೆ ಕಾರಣ ಆಗುತ್ತೆ. ಇಷ್ಟೊತ್ತದೆ ಅಲ್ವಾ, ದುಃಖಗಳು ಎಲ್ಲಿಂದ ಬರ್ತವೆ ಅಂದ್ರೆ, ವಿಪರೀತವಾದಂತಹ ಕೋರಿಕೆಗಳಿಂದ ದುಃಖಗಳು ಬರ್ತವೆ. ಯಾವಾಗ ನಮ್ಮಲ್ಲಿ ಕೋರಿಕೆಗಳು ಕಮ್ಮಿ ಆಗ್ತಾವ, ಸರಿಯಾದಂತಹ ಕೋರಿಕೆಗಳು ಬರ್ತೀವೋ, ಅವಾಗ ನಮ್ಮಲ್ಲಿ ದುಃಖ ಇರಲ್ಲ. ಈ ದುಃಖ ಇರಲ್ಲ, ದುಃಖ ರಾಹಿತ ಸ್ಥಿತಿಗೆ ನಾವು ಹೋಗ್ಬೇಕು ಅಂದ್ರೆ, ಅದಕ್ಕೆ ಏನು ಕಾರಣ ಅಂದ್ರೆ, ಆನಾಪಾನ ಸತಿ ಧ್ಯಾನ. ಇದು ಎರಡನೇದು, ಸರಿಯಾದಂತಹ ಕೋರಿಕೆಗಳು. ಮೊದಲನೇದಾಗಿ ಸರಿಯಾದಂತಹ ದೃಕ್ಪಥ, ಎರಡನೇದಾಗಿ ಸರಿಯಾದಂತಹ ಕೋರಿಕೆಗಳು, ಮೂರನೇದಾಗಿ ಸರಿಯಾದಂತಹ ವಾಕ್. ಅಂದ್ರೆ ವಾಕ್ ಅಂದ್ರೆ ಏನು? ವಾಕ್ ಕ್ಷೇತ್ರ ಅಂದ್ರೆ ಮಾತು, ನಮ್ಮ ಮಾತು ಹೇಗಿರಬೇಕು, ನಮ್ಮ ಮಾತು ದೊಡ್ಡವರಂದ್ರೆ ನಮ್ಗೆ ಒಂದು ಬೆಲೆ ಇರಬೇಕು, ಗೌರವ ಇರಬೇಕು, ಚಿಕ್ಕ ನಮ್ಕಿಂತ ಚಿಕ್ಕವ್ರ ಜೊತೆ ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು ನಮ್ಮ ಮಾತುಗಳಲ್ಲಿ. ಅಹಂಕಾರದಿಂದ ಕೂಡಿರುವಂತಹ ಮಾತುಗಳು ಮಾತಾಡಬಾರ್ದು. ಅಶಾಸ್ತ್ರೀಯ ಮಾತುಗಳು ನಾವು ಮಾತಾಡಬಾರ್ದು. ಸ್ಪಷ್ಟವಾಗಿರ್ಬೇಕು, ನೇರವಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು ನಮ್ಮ ಮಾತು. ಮನಸ ವಾಚ ಕರ್ಮ ಹೊರಗೊಂದು ಮಾತಾಡಬಾರ್ದು, ಮಾಡೋದಿವೋ ಅದನ್ನೇ ಮಾಡ್ಬೇಕು, ಏನ್ ಮಾಡ್ತೀವೋ ಅದನ್ನೇ ನಾವು ಮಾತಾಡ್ಬೇಕು. ಅದಕ್ಕೆ ಸರಿಯಾದಂತಹ ವಾಕ್ ಅಂತ ಹೇಳಿದ್ದಾರೆ ನಮ್ಮ ಪತ್ರಿಸರ್. ವಾಕ್ ಕ್ಷೇತ್ರ ಅಂತ ಅದೇ ಒಂದು ಸಬ್ಜೆಕ್ಟ್, ಅದ್ರ ಬಗ್ಗೆ ನಮ್ಗೆ ಒಂದು ದುಃಖನೂ ಸಹ ಬಂದಿದೆ. ಹಾಗಾಗಿ ಸರಿಯಾದಂತಹ ವಾಕ್, ನಮ್ಮ ಮಾತುಗಳಲ್ಲಿ ವಿವರಣೆ ಇರಬೇಕು, ಅರ್ಥ ಇರಬೇಕು, ಸರಿಯಾದಂತಹ ಮಾತುಗಳನ್ನು ನಾವು ಮಾತಾಡ್ಬೇಕು. ಅದೇ ರೀತಿ ನಮ್ಗೆ ಯಾರನ್ನ ಹೊಗಳ್ತಾ ಇರ್ತಾರೆ, ಅವ್ರು ಹೊಗಳ್ತಾ ಇದ್ರೆ ನಾವೇನಾಗ್ತೀವಿ, ನಾವೆಲ್ಲೋ ಮೇಲಕ್ಕೆ ಹೋಗ್ಬಿಡ್ತೀವಿ, ಅವಾಗ ಹೆಂಗ್ ಬಂದ್ರೆ ಹಂಗ್ ಮಾತಾಡ್ಬಿಡ್ತೀವಿ. ಹೊಗಳಿಕೆ ಯಾವತ್ತೂ ಕೂಡ ನಾವು ಮಾತಾಡ್ಬಾರ್ದು. ಹಾಗಾಗಿ ಮಾಸ್ಟರ್ಸ್, ನಮ್ಮ ಮಾತು ಚೆನ್ನಾಗಿರ್ಬೇಕು. ಮಾತು ಮಾಣಿಕ್ಯ ಅಂತ ಹೇಳ್ತಾರಲ್ವಾ, ಆ ರೀತಿ ನಾವು ಮಾತಾಡಿದ್ರೆ ಇನ್ನೊಬ್ರು ನಮ್ಮ ಮಾತುಗಳು ನೋಡಿ ಇಂಪ್ರೆಸ್ ಆಗ್ಬೇಕು, ಕಲಿಬೇಕು ನಮ್ಮ ಮಾತುಗಳನ್ನು. ಹಾಗಾಗಿ ಸರಿಯಾದಂತಹ ಮಾತು, ಸರಿಯಾದಂತಹ ವಾಕ್ ವಿಧಾನ. ನೆಕ್ಸ್ಟ್, ಸರಿಯಾದಂತಹ ಜೀವನ ಅಂದ್ರೆ, ಈ ಒಂದು ಶರೀರವನ್ನು ನಾವು ಪೋಷಣೆ ಮಾಡಬೇಕು. ಈ ಶರೀರವನ್ನು ಪೋಷಣೆ ಮಾಡಬೇಕು ಅಂತ ಅಂದ್ರೆ, ಸರಿಯಾದಂತಹ ಒಂದು ಆಹಾರವನ್ನು ನಾವು ತಗೋಬೇಕು, ಶುದ್ಧ ಸಾತ್ವಿಕ ಆಹಾರವನ್ನು ತಗೋಬೇಕು, ಶಾಖಾಹಾರವನ್ನು ನಾವು ತಗೋಬೇಕು, ಮಾಂಸಾಹಾರವನ್ನು ತ್ಯಜಿಸಬೇಕು. ಇದು ಸರಿಯಾದಂತಹ ಜೀವನ ವಿಧಾನ. ಮತ್ತೆ ನಾವು ದುಡಿದು ತಿನ್ಬೇಕು, ಕಷ್ಟಪಟ್ಟು ತಿನ್ಬೇಕು, ನ್ಯಾಯದಿಂದ ನಾವು ಸಂಪಾದನೆ ಮಾಡಿ ತಿನ್ಬೇಕು. ಒಬ್ಬರನ್ನ ನಾವು ಅನ್ಯಾಯದಿಂದ, ಇನ್ನೊಬ್ಬರ ಒಂದು ಪರರ ಒಂದು ವಸ್ತುವಿನಿಂದ, ಪರರ ಒಂದು ದುಡ್ಡುದಿಂದ ನಾವು ಜೀವನ ಮಾಡಬಾರ್ದು. ಪತ್ರಿಸರ್ ಹೇಳ್ತಾರೆ, ನೀನು ಒಂದೆರಡು ಚೀಲಗಳನ್ನಿಟ್ಟು ಹಮಾಲಿ ಕೆಲಸ ಮಾಡಿ 5 ರೂಪಾಯಿ ಸಂಪಾದನೆ ಮಾಡಿ, 5 ರೂಪಾಯಿಂದ ನೀನು ಒಂದು ಬ್ರೆಡ್ ತಿನ್ನು,
ಒಂದು ರೊಟ್ಟೆ ತಿನ್ನು, ಒಂದು ಗ್ಲಾಸ್ ಕಾಫಿ ಕುಡಿ, ಅದರಲ್ಲಿ ನಿನ್ಗೆ ತೃಪ್ತಿ ಇರುತ್ತೆ. ಬೇರೆಯವರ ಒಂದು ದುಡ್ಡಿನಲ್ಲಿ ನೀನು ಮಸ ಮಾಡ್ಬೇಡ ಅಂತ ಹೇಳ್ತಾರೆ ಮಾಸ್ಟರ್ಸ್. ಹಾಗಾಗಿ ನಾವು ಶಾಖಾಹಾರವನ್ನು ತಿನ್ನಬೇಕು, ಮಾಂಸಾಹಾರವನ್ನು ನಾವು ತಿನ್ನಬಾರ್ದು, ಹಿಂಸೆ ಮಾಡಬಾರ್ದು. ಒಂದು ಪ್ರಾಣಿ ಅಂದ್ರೆ ತಿನ್ನೋದು ಮಾಂಸಾಹಾರ ತಿನ್ನೋದು ಮಾತ್ರನೇ ಹಿಂಸೆ. ಅವ್ರಿಗೆ ಕಷ್ಟ ಕೊಟ್ಟು ಅಂದ್ರೆ ಈಗ ಕೆಲ್ಸದಲ್ಲಿ ಗೌರ್ಮೆಂಟ್ ಕೆಲ್ಸದಲ್ಲಿ ಇರ್ತಾರೆ, ಅವ್ರಿಗೆ ಲಂಚ ತಗೊಂಡು ತಿಂದ್ರೆ ಕೂಡ ಅದು ಹಿಂಸಾ ಮಾಡ್ದಂಗೆ, ಅದು ಕೂಡ ಹಿಂಸೆ ಮಾಡಿ ತಿಂದಂಗೆ ಮಾಸ್ಟರ್ಸ್. ಕೇವಲ ನಾವು ಪ್ರಾಣಿಗಳನ್ನು ತಿಂದ್ರೆ, ಮಾಂಸಾಹಾರವನ್ನು ತಗೊಂಡ್ರೆ ಮಾತ್ರ ಹಿಂಸೆ ಅಲ್ಲ, ಬೇರೆಯವರ ಮನಸ್ಸನ್ನು ನೋಯಿಸಿ ಅವ್ರಿಗೆ ಕಷ್ಟ ಕೊಟ್ಟು ಅವ್ರಿಗೆ ಹಿಂಸೆ ಕೊಟ್ಟು ನಾವು ಊಟ ಮಾಡಿದ್ರು ಕೂಡ ಅದು ಕೂಡ ಪಾಪದ ಆಹಾರ. ನಾವು ಅದೇ ಈ ಶರೀರವನ್ನು ನಾವು ಕಾಪಾಡಬೇಕು, ಈ ಶರೀರವನ್ನು ನಾವು ಪೋಷಣೆ ಮಾಡಬೇಕು. ಹಾಗಾಗಿ ನಾವು ಕಷ್ಟಪಟ್ಟು ದುಡಿದು ನಾವು ತಿನ್ಬೇಕು. ಅದಕ್ಕೆ ಇದನ್ನ ಸರಿಯಾದಂತಹ ಶರೀರ ಪೋಷಣೆ ಮಾಡಬೇಕು, ಅದಕ್ಕೆ ಸರಿಯಾದಂತಹ ಜೀವನ ವಿಧಾನ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ನೆಕ್ಸ್ಟ್ ಇನ್ನೊಂದು, ಸರಿಯಾದಂತಹ ಕರ್ಮಗಳು. ಸರಿಯಾದಂತಹ ಕರ್ಮಗಳೇ ನಾವು ಮಾಡಬೇಕು, ಕೆಟ್ಟ ಕರ್ಮಗಳನ್ನು ನಾವು ಮಾಡಬಾರ್ದು. ಅದಕ್ಕೆ ಅಲ್ವಾ ಯಾವೋ ಜನ್ಮದಲ್ಲಿ ಮಾಡಿರುವಂತಹ ಕೆಟ್ಟ ಕರ್ಮಗಳಿಗೆ ಈ ಜನ್ಮದಲ್ಲಿ ನಾವು ರೋಗಗಳ ರೂಪದಲ್ಲಿ ಅವರನ್ನು ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಸರಿಯಾದಂತಹ ದೃಕ್ಪಥ, ಸರಿಯಾದಂತಹ ಕೋರಿಕೆಗಳು, ಸರಿಯಾದಂತಹ ವಾಕ್, ಸರಿಯಾದಂತಹ ಜೀವನ ವಿಧಾನ, ಸರಿಯಾದಂತಹ ಕರ್ಮಗಳು, ನಾವು ಸರಿಯಾದಂತಹ ಕರ್ಮಗಳು ಎರಡು ತರ ಇರ್ತವೆ, ಮೂರ್ ತರ ಇರ್ತವೆ ಮಾಸ್ಟರ್ಸ್. ನಾವು ಕೆಟ್ಟ ಕರ್ಮಗಳು ಮಾಡಿದ್ರೆ ಆ ಕೆಟ್ಟ ಕರ್ಮಗಳು ಮತ್ತೆ ಅನುಭವಿಸಕ್ಕೆ ನಾವು ಜನ್ಮಗಳನ್ನು ತಗೋಬೇಕು. ಒಳ್ಳೆ ಕರ್ಮಗಳು ಮಾಡಿದ್ರು ಕೂಡ ಆ ಒಂದು ಫಲಿತಗಳನ್ನು ಮತ್ತೆ ಒಳ್ಳೆ ಮಾಡೋದಕ್ಕೆ ಪುಣ್ಯ ಮಾಡಿರ್ತೀವಲ್ಲ ಅದನ್ನ ಅನುಭವಿಸೋ ಕೂಡ ನಾವು ಜನ್ಮ ತಗೋಬೇಕು. ಹಾಗಾಗಿ ನಾವು ಇಂತಹ ಕರ್ಮಗಳನ್ನು ಮಧ್ಯ ರೀತಿಯಲ್ಲಿ ಇರಬೇಕು. ಸರಿಯಾದಂತಹ ಕರ್ಮಗಳು ಮಾಡಬೇಕು. ಈ ಕಾಮನ್ ಸೆನ್ಸ್ ಅಂದ್ರೆ ಅದು ಭಾವನಾ ಕ್ಷೇತ್ರದಿಂದ ಬರುತ್ತೆ. ಅಂದ್ರೆ ನಮ್ಮಲ್ಲಿ ಭಾವನ ಹೇಗಿರುತ್ತೋ ಅದು ಕಾಮನ್ ಸೆನ್ಸ್, ಅದು ಭಾವನಾ ಕ್ಷೇತ್ರದಿಂದ ಬರುತ್ತೆ. ಕೋರಿಕೆ ಅನ್ನೋದು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುತ್ತೆ, ಅದು ಆತ್ಮ ಕ್ಷೇತ್ರದಿಂದ ಬರುತ್ತೆ. ಅದೇ ರೀತಿ ವಾಕ್ ಕ್ಷೇತ್ರ, ಇದು ಪೋಷಣೆ, ಇದು ಆತ್ಮಕ್ಕೆ ಸಂಬಂಧಪಟ್ಟಿರುವಂತದ್ದು ಆತ್ಮ ಕ್ಷೇತ್ರ. ಚೇಷ್ಟಾ ಕ್ಷೇತ್ರ ಅಂದ್ರೆ ಚೇಷ್ಟೆಗಳು, ಕರ್ಮಗಳು ಅಂತ ಅಂದ್ರೆ ಚೇಷ್ಟೆಗಳು ಅಂತ ಹೇಳ್ತಾರೆ ಮಾಸ್ಟರ್ಸ್. ಮತ್ತೆ ಸರಿಯಾದಂತಹ ಶ್ರದ್ಧೆ, ಅದಕ್ಕೆ ಶಿರಡಿ ಸಾಯಿಬಾಬಾ ಹೇಳಿದ್ದಾರೆ ಶ್ರದ್ಧಾ ಸಹೋರಿ ಅಂತ. ಸರಿಯಾದಂತಹ ಶ್ರದ್ಧೆ ನಮ್ಮಲ್ಲಿ ಇರ್ಬೇಕು. ಒಂದೊಂದ್ಸರಿ ನಾವು ಮಾಡ್ತಾ ಇರ್ತೀವಿ ಹೇಗಿರ್ತೀವಿ ಅಂತ ಅಂದ್ರೆ ಬಾಡಿ ಪ್ರೆಸೆಂಟ್ ಅಲ್ಲಿ ಇರುತ್ತೆ, ಮೈಂಡ್ ಆಬ್ಸೆಂಟ್ ಅಲ್ಲಿ ಇರುತ್ತೆ. ನಾವು ಪೂಜೆ ಮಾಡ್ತಾ ಇರ್ತೀವಿ ಇಲ್ಲಾಂದ್ರೆ ಇನ್ನು ಏನೋ ಕೆಲಸ ಮಾಡ್ತಾ ಇರ್ತೀವಿ, ಆ ಕೆಲಸ ಮಾಡ್ತಾ ಇದ್ರೆ ನಮ್ಮ ಮನಸ್ಸೆಲ್ಲೆಲ್ಲೋ ಹೋಗ್ತಾ ಇರುತ್ತೆ. ನಾವು ಮಾಡೋದೊಂದು, ನಾವು ಮಾಡ್ತಾ ಇರೋದು, ನಾವು ಆಡೋದೊಂದು ಅಂದ್ರೆ ಅಲ್ಲಿ ಏನಿರುತ್ತೆ ಅಂದ್ರೆ ಬಾಡಿ ಪ್ರೆಸೆಂಟ್ ಇರುತ್ತೆ, ಮೈಂಡ್ ಆಬ್ಸೆಂಟ್ ಇರುತ್ತೆ. ಅಂದ್ರೆ ಶರೀರ ಇಲ್ಲಿದೆ, ಮನಸ್ಸು ಎಲ್ಲೋ ಇದೆ, ಆದ್ರೆ ಪ್ರತಿ ಒಂದು ಕೆಲಸದಲ್ಲಿ ಕೂಡ ಶ್ರದ್ಧೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಶ್ರದ್ಧೆ ಇಲ್ಲ ಅಂತ ಅಂದ್ರೆ ಆ ಮಾಡೋ ಕೆಲಸ ವ್ಯರ್ಥನೇ ಆಗುತ್ತೆ. ತನುವು ಶ್ರದ್ಧ, ಮನಸ್ಸು ಅಂದ್ರೆ ಅಶ್ರದ್ಧ. ಕೆಲವರು ಎಲ್ಲೆಲ್ಲೋ ನೋಡ್ತಾ ಇರ್ತಾರೆ, ಅಂದ್ರೆ ನಾವು ಏನಾದ್ರೂ ಒಂದು ಸೀರಿಯಸ್ ಆಗಿ ಒಂದು ಸ್ಕೂಲಲ್ಲಿ ಒಂದು ಪಾಠ ಇರ್ಬೋದು, ಇಲ್ಲಾಂದ್ರೆ ಈ ತರ ಸತ್ಸಂಗ ಇರ್ಬೋದು, ಏನಾದ್ರೂ ಆಗಿರ್ಬೋದು, ಎಲ್ಲೋ ನೋಡ್ತಾ ಇರ್ತಾರೆ. ಅವ್ರ ಆ ಕಡೆ ಈ ಕಡೆ ತಿರುಗೋದು, ಎಲ್ಲ ಶೇಕ್ ಮಾಡೋದು, ಈ ತರ ಮಾಡ್ತಿರ್ತಾರೆ. ನಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ, ಏ ಅವ್ರೇನು ಕೇಳಿಸ್ಕೊಂತಾನೆ ಇಲ್ಲ ಅಂತ. ಆದ್ರೆ ಅವ್ರನ್ನ ಏನಾದ್ರೂ ಒಂದು, ನಾವ್ ಇದು ಇಷ್ಟೊತ್ತು ಏನ್ ಮಾತಾಡಿದೀವೋ ಅದ್ರ ಬಗ್ಗೆ ಏನಾದ್ರೂ ಒಂದು ಕ್ವಶನ್ ಕೇಳಿದ್ರೆ ಅವ್ರು ಟಕ್ ಅಂತಾನೆ ಆನ್ಸರ್ ಹೇಳ್ಬಿಡ್ತಾರೆ. ಅಂದ್ರೆ
ಅವರು ಆ ತನುವು ಎಲ್ಲೆಲ್ಲೋ ಇದ್ರು, ಆ ಶರೀರ ಎಲ್ಲೆಲ್ಲಿದ್ರು ಕೂಡ ಮನಸ್ಸು ಮಾತ್ರ ಅಲ್ಲೇ ಇರುತ್ತೆ. ಅಂದ್ರೆ ಅವ್ರಿಗೆ ಮನಸ್ಸು ಹೇಗಿದೆ ಅಂತ ಅಂದ್ರೆ ನಿಚ್ಚಲ ಸ್ಥಿತಿಯಲ್ಲಿ ಇದೆ. ತುಂಬಾ ಜನರಿಗೆ ಶರೀರ ನಿಚ್ಚಲವಾಗಿರುತ್ತೆ, ಮನಸ್ಸು ಮಾತ್ರ ಚಂಚಲವಾಗಿರುತ್ತೆ. ಕೆಲವರಿಗೆ ಶರೀರ ಚಂಚಲವಾಗಿರುತ್ತೆ, ಮನಸ್ಸು ನಿಚ್ಚಲವಾಗಿರುತ್ತೆ. ಯಾವಾಗ ಮನಸ್ಸು ನಿಚ್ಚಲವಾಗಿರುತ್ತೋ ಅವಾಗ್ಲೇ ನಮ್ಮಲ್ಲಿ ಶ್ರದ್ಧಾ ಅನ್ನೋದು ಇರುತ್ತೆ. ಮನಸ್ಸು, ಮನಸ್ಸ, ವಾಚ, ಕರ್ಮಣ ಇವೆಲ್ಲವೂ ಕೂಡ ನಾವು ಕುತ್ಕೋಬೇಕು. ಈ ಮೂರು ರೀತಿಯಿಂದ, ಮನಸ್ಸ, ವಾಚ, ಕರ್ಮಣದಿಂದ ಕುತ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಈ ಶ್ರದ್ಧಾವಾನ್ ಲಭೇತ್ ಜ್ಞಾನಂ ಅಂದ್ರೆ ಶ್ರದ್ಧದಿಂದ ಇದ್ರೆ ಮಾತ್ರ ನಮ್ಗೆ ಜ್ಞಾನ ಅನ್ನೋದು ಸಿಗುತ್ತೆ. ಸುಮ್ನೆ ಕಾಟಾಚಾರಕ್ಕೆ ಅಲ್ಲಿ ಕುತ್ಕೊಂಡ್ರೆ ನಮ್ಗೆ ಅದು ಜ್ಞಾನ ಅನ್ನೋದು ಸಿಗಲ್ಲ, ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ ಆಗಲ್ಲ. ಮಾಸ್ಟರ್ಸ್, ನಾವು ಎಷ್ಟು ಎಲ್ಲಿ ತನಕ ನಾವು ಅವ್ರಿಗೆ ಹೇಳೋಕ್ ಇಷ್ಟಪಡ್ತೀವಿ, ಅವ್ರು ತಾನಾಗಿ ಕೆಲ್ಸ ಆಗಿರ್ಬೋದು, ಒಂದು ಸತ್ಸಂಗ ಆಗಿರ್ಬೋದು, ಒಂದು ಕ್ಲಾಸ್ ಆಗಿರ್ಬೋದು, ಅವ್ರ ಸಿದ್ರೆ ಅದಕ್ಕೆ ಪ್ರತಿಫಲ ಇರಲ್ಲ. ಅದಕ್ಕೆ ಹೇಳ್ತಾರಲ್ಲ, ಕುದುರೆ ಎಲ್ಲಿ ತನಕ ಕರ್ಕೊಂಡು ಹೋಗ್ಬೋದು, ಕೆರೆ ತನಕ ಕರ್ಕೊಂಡು ಹೋಗ್ಬೋದು, ಅದಕ್ಕೆ ಆದ್ರೆ ಅದಕ್ಕೆ ನೀರ್ ಕುಡ್ಸೋಕ್ ಆಗಲ್ಲ. ಅಷ್ಟೇ, ನಾವು ಎಲ್ಲಿ ತನಕ ಹೇಳ್ಬೋದು, ಮೈನ್ ಅವರಲ್ಲಿ ಶ್ರದ್ಧೆ ಅನ್ನೋದು ಇರ್ಬೇಕು. ಇಲ್ಲಿ ತನಕ ಕರ್ಕೊಂಡ್ ಬಂದು ಕುಂದಿರ್ಸೋದು ನಮ್ಮ ಜವಾಬ್ದಾರಿ. ಆದ್ರೆ ಶ್ರದ್ಧೆ ಇಲ್ಲ ಅಂತಂದ್ರೆ ಅವ್ರಿಗೆ ಏನು ಕೂಡ ಅರ್ಥ ಆಗಲ್ಲ. ಹಾಗಾಗಿ ಪ್ರತಿಯೊಂದು ಕೂಡ ಶ್ರದ್ಧೆಯಿಂದ ನಾವು ತಿಳ್ಕೊಂಡ್ರೆ, ಕಲಿತ್ರೆ ಮಾತ್ರ ಅದು ಬರುತ್ತೆ. ಹಾಗಾಗಿ ಸರಿಯಾದಂತಹ ಶ್ರದ್ಧೆ ಇರಬೇಕು. ಇನ್ನೊಂದು, ಸರಿಯಾದಂತಹ ಏಕಾಗ್ರತೆ. ಇದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಏಕಾಗ್ರತೆ ಇರಬೇಕು, ಕಾನ್ಸಂಟ್ರೇಷನ್ ಪವರ್ ನಮ್ಮಲ್ಲಿ ಇರಬೇಕು. ನಾವ್ ಹೇಳ್ತಾ ಇದೀವಿ, ನೀವೆಲ್ಲರೂ ಕೇಳಿಸ್ಕೊಂತ ಇದೀವಿ ಅಂತ ಅಂದ್ರೆ ಮನಸ್ಸು ನಿಚ್ಚಲವಾಗಿರ್ಬೇಕು. ಇವಾಗ ಹೇಳೋ ಅವ್ರಿಗೆ ಏಕಾಗ್ರತೆ ಅನ್ನೋದು ಇರ್ಬೇಕು. ಏಕಾಗ್ರತೆ ಇಲ್ಲ ಅಂತ ಅಂದ್ರೆ ಒಂದೋಗಿ ಇನ್ನೊಂದು ಹೇಳ್ಬಿಡ್ತೀವಿ. ಎಲ್ಲೆಲ್ಲೋ ನಮ್ಮ ಮನಸ್ಸು ಎಲ್ಲೆಲ್ಲೋ ಇದ್ರೆ, ಈಗ ನಮ್ಮ ಅಟ್ ಪ್ರೆಸೆಂಟ್, ಈಗ ನಮ್ ಕೆಲ್ಸ ಏನು, ಇಲ್ಲಿ ಕುತ್ಕೊಂಡು ನಮ್ಗೆ ಧ್ಯಾನ ಮಾಡೋದು ನಮ್ಮ ಕೆಲ್ಸ. ನಮಗ್ ಗೊತ್ತಿರುವಂತಹ ವಿಷಯಗಳನ್ನು ಒಂದೊಂದಿಬ್ಬರಿಗೆ ಹಂಚೋದು ನನ್ನ ಕೆಲ್ಸ. ಈಗ ಏನ್ ಮಾಡ್ಬೇಕು, ಏಕಾಗ್ರತೆಯಿಂದ ಈ ಒಂದು ಕೆಲ್ಸವನ್ನು ನಾನ್ ಮಾಡ್ತಾ ಇರ್ಬೇಕು. ಇಲ್ಲ, ಅದನ್ ಬಿಟ್ಟು ನನ್ನ ಏಕಾಗ್ರತೆ ಇದ್ರ ಮೇಲೆ ಬಿಟ್ಟು ನನ್ ಮನೆ ಕಡೆ ಆ ಕೆಲ್ಸ ಇತ್ತು, ಈ ಕೆಲ್ಸ ಇತ್ತು, ಮಕ್ಕಳು ಬಂದ್ರೇನೋ, ಗಂಡ ಬಂದ್ರೇನೋ, ನಾನು ಅಡ್ಗೆ ಮಾಡ್ಬೇಕಾಗಿತ್ತು, ಕಾಫಿ ಇಲ್ಲಿ ನನ್ನ ಮನಸ್ಸು ಹೋದ್ರೆ ಏನಾಗುತ್ತೆ, ಅದು ನಾನು ಸರಿಯಾದಂತಹ ವಿಷಯಗಳನ್ನು ಅಲ್ಲಿ ಹೇಳೋಕ್ಕಾಗಲ್ಲ. ಹಾಗಾಗಿ ಏಕಾಗ್ರತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಹೇಳ್ಬೇಕಾದ್ರೆ ಏಕಾಗ್ರತೆಯಿಂದ ಹೇಳ್ಬೇಕು. ಕೆಲ್ಸ್ಕೋಬೇಕಾದ್ರೆ ಹೆಂಗ್ ಕೆಲ್ಸ್ಕೋಬೇಕು, ಶ್ರದ್ಧೆಯಿಂದ ಕೆಲ್ಸ್ಕೋಬೇಕು. ಈ ಕೆಲ್ಸ್ಕೊಳ್ಳೋರು ಹೇಗ್ ಕೆಲ್ಸ್ಕೋಬೇಕು, ಶ್ರದ್ಧೆಯಿಂದ ಕೆಲ್ಸ್ಕೋಬೇಕು. ಹೇಳೋರು ಹೇಗ್ ಹೇಳ್ಬೇಕು, ಏಕಾಗ್ರತೆಯಿಂದ ಹೇಳ್ಬೇಕು ಮಾಸ್ಟರ್ಸ್. ಹಾಗಾಗಿ ಸರಿಯಾದಂತಹ ಏಕಾಗ್ರತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ಯಾವ ಕೆಲ್ಸ ಮಾಡ್ತಾ ಇದ್ರು ಕೂಡ ಅದ್ರ ಮೇಲೆ ನಮ್ಗೆ ಗಮನ ಇರ್ಬೇಕು, ಏಕಾಗ್ರತೆ ಅನ್ನೋದು ಇರ್ಬೇಕು. ಮತ್ತೆ ನೆಕ್ಸ್ಟ್, ಸರಿಯಾದಂತಹ ಧ್ಯಾನ. ಧ್ಯಾನ ಒಂದೇ ಅಲ್ವಾ, ಇದರಲ್ಲಿ ಸರಿಯಾದಂತಹ ಧ್ಯಾನ ಏನು? ಧ್ಯಾನ ಏನು ಅಂದ್ರೆ ಕೈಗಳನ್ನು ಎರಡು, ಕಾಲೆರಡು ಜೋಡಿಸೋದು, ಶ್ವಾಸದ ಕಡೆಗೆ ಗಮನ ಕೊಡೋದು, ಇದು ಸರಿಯಾದಂತಹ ಧ್ಯಾನ. ಸರಿ ಇಲ್ಲದಂತಹ ಧ್ಯಾನ ಏನು ಅಂದ್ರೆ, ಮನಸ್ಸಲ್ಲಿ ಮಂತ್ರ ಜಪ, ನಾಮ ಜಪ ಪಠಿಸುವುದು, ದೇವರ ಶ್ಲೋಕಗಳು, ನಾಮಗಳನ್ನು ಪಠಿಸುವುದು, ದೇವರ ರೂಪವನ್ನು ನಾವು ನೋಡೋದು, ಇದೆಲ್ಲವೂ ಕೂಡ ಸರಿಯಾದಂತಹ ಧ್ಯಾನ ಅಲ್ಲ. ಸರಿಯಾದಂತಹ ಧ್ಯಾನ ಏನು, ಎಲ್ಲದಕ್ಕಿಂತ ಅಲ್ಟಿಮೇಟ್ ಆಗಿರುವಂತ ಧ್ಯಾನ ಏನು, ಶ್ವಾಸದ ಕಡೆಗೆ ಗಮನ, ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಸರಿಯಾದಂತಹ ಧ್ಯಾನ ಅನ್ನೋದು ನಮ್ಗೆ ಸಿಗುತ್ತೆ. ಅದಕ್ಕೆ 2500 ವರ್ಷಗಳ ಹಿಂದೆ
ಗೌತಮ ಬುದ್ಧರು ನಮ್ಗೆ ಈ ಒಂದು ಮಾರ್ಗವನ್ನು ನಮ್ಗೆ ತೋರಿಸಿದ್ದಾರೆ, ಸರಿಯಾದಂತಹ ಧ್ಯಾನ ಮಾರ್ಗವನ್ನು ನಮ್ಗೆ ತೋರಿಸಿದ್ದಾರೆ. ಅವರು ಎಷ್ಟೋ ಕಷ್ಟಪಟ್ಟಿದ್ದಾರೆ ಈ ಒಂದು ಮಾರ್ಗವನ್ನು ಕಂಡಿಡಿಬೇಕು, ಈ ಮಾರ್ಗವನ್ನು ನಮ್ಮೆಲ್ಲರಿಗೂ ಪರಿಚಯ ಮಾಡ್ಬೇಕು ಅಂತ ಅಂದ್ರೆ ಅವರು ತುಂಬಾ ತುಂಬಾನೇ ಕಷ್ಟಪಟ್ಟಿದ್ದಾರೆ ಮಾಸ್ಟರ್ಸ್. ತುಂಬಾ ಕಷ್ಟಪಟ್ಟು ಅವರು ಈ ಅನಾಪಾನಸತಿ ಧ್ಯಾನ ಅನ್ನೋ ಒಂದು ವಿಷಯವನ್ನು ಅವರು ಕಂಡಿಡ್ದಿದ್ದಾರೆ. ಆದ್ರೆ ನಮ್ಗೆ ಇದು ತುಂಬಾ ಈಸಿ ಅಲ್ವಾ? ಬಾಳೆ ಅಂದ್ರೆ ಸುಳಿದು ನಮ್ ಕೈಯಾಗ ಕೊಟ್ಟಂಗಿದೆ, ಆದ್ರೆ ಇದನ್ನು ಮಾಡೋಕೆ ನಮ್ ಕೈಲಾಗ್ತಾ ಇಲ್ಲ. ಸರಿಯಾದಂತ ಶ್ರದ್ಧೆ ಇಲ್ಲ, ಸರಿಯಾದಂತ ಏಕಾಗ್ರತೆ ಇಲ್ಲ ನಮ್ಮಲ್ಲಿ ಅಲ್ವಾ? ಹಾಗಾಗಿದು ಸರಿಯಾದಂತಹ ಒಂದು ಜ್ಞಾನ. ನಾವು ವಾಕ್ಷೇತ್ರ ವಾಕ್ಷೇತ್ರ ಅಂತ ಅಂತೀವಲ್ಲ, ಈ ರಮಣ ಮಹರ್ಷಿ, ವಿಕ್ರಮಾದಿತ್ಯ, ಮತ್ತೆ ಸೋಕ್ರಟೀಸ್, ಧರ್ಮರಾಜ್, ಇವರೆಲ್ಲರೂ ಕೂಡ ಸರಿಯಾದಂತಹ ಒಂದು ವಾಕ್ಷೇತ್ರದಲ್ಲಿ ಇದ್ರು ಮಾಸ್ಟರ್ಸ್. ಅವ್ರು ಏನ್ ಹೇಳ್ತಾರೋ ಅದೇ ಕರೆಕ್ಟ್ ಆಗಿ ಅವ್ರು ಮಾತಾಡೋರು. ಅವ್ರ ವಾಕ್ಗೆ ಅಷ್ಟೊಂದ್ ಎನರ್ಜಿ ಇತ್ತು. ನಮ್ಗೂ ಸರಿಯಾದಂತಹ ಮಾತು ಬರ್ಬೇಕು ಅಂತ ಅಂದ್ರೆ ಅದು ಅಷ್ಟು ಈಸಿ ಅಲ್ಲ. ಯಾವಾಗ ನಾವು ಸಜ್ಜನ ಸಾಂಗತ್ಯ ಮಾಡ್ತೀವೋ, ಒಬ್ಬ ಗುರುಗಳ ಒಂದು ಸಾಂಗತ್ಯವನ್ನು ನಾವು ಮಾಡ್ತೀವೋ, ಅಂತವ್ರಿಗೆ ಮಾತ್ರ ಸರಿಯಾದಂತಹ ಮಾತು ಬರೋಕೆ ಚಾನ್ಸ್ ಇರುತ್ತೆ. ಯಾಕಂದ್ರೆ ಅದ್ರಲ್ಲಿ ನಾವೆಲ್ಲ ತಿಳ್ಕೊಂತೀವಿ, ಅವ್ರು ಮಾತಾಡೋ ವಿಧಾನ ಹೇಗ್ ಮಾತಾಡ್ಬೇಕು ಇದೆಲ್ಲವೂ ಕೂಡ ನಾವು ಒಂದು ಸರಿಯಾದಂತಹ ಮಾರ್ಗದಲ್ಲಿ ನಡೆದ್ರೆ ಮಾತ್ರ ಅವೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಕೂಡ ಸರಿಯಾದ ನೂತನವಾಗಿ ಜೀವನವನ್ನು ಮಾಡ್ತಾರೆ. ಪ್ರತಿದಿನ ಒಂದು ಡಿಫ್ರೆಂಟ್, ಪ್ರತಿದಿನ ಕೂಡ ಒಂದು ಸೃಷ್ಟಿಯನ್ನು ಅವ್ರು ಮಾಡ್ತಾ ಇರ್ತಾರೆ. ಯಾರು ಅಂದ್ರೆ ಸರಿಯಾದಂತಹ ಒಬ್ಬ ಮನುಷ್ಯ. ಅದೇ ರೀತಿ ಇದು ಗೌತಮ ಬುದ್ಧರ ಒಂದು ಅಷ್ಟಾಂಗ ಮಾರ್ಗ. ಅವರ ಮಾರ್ಗಗಳು ಹೇಗೆ, ಇದರ ಒಂದು ಪರಿವರ್ತನೆ, ಇದರಿಂದ ನಮ್ಮ ಬದಲಾವಣೆ ಹೇಗಿರುತ್ತೆ ಅಂತ ಅಂದ್ರೆ ಅದು ಸಿಂಪಲ್ ಈಸಿ. ಯಾವಾಗ ನಾವು ಇವೆಲ್ಲ ಫಾಲೋ ಆಗ್ತೀವೋ ನಮ್ಮಲ್ಲಿ ಒಂದು ಜ್ಞಾನ ಅನ್ನೋದು ಇರುತ್ತೆ, ಇಂಗಿತ ಜ್ಞಾನ, ಸರಿಯಾದಂತಹ ದೃಪದ ನಮ್ಮಲ್ಲಿ ಬರುತ್ತೆ ಮಾಸ್ಟರ್. ಹೇಗೆ ಧ್ಯಾನ ಮಾಡ್ತೀವಿ ಈಗ ಅದ್ರ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಳ್ತೀವಿ. ಇಂಗಿತ ಜ್ಞಾನ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು, ಕಾಮನ್ ಸೆನ್ಸ್ ಅನ್ನೋದು ಬೇಕು. ಆಗ ಜಾಸ್ತಿ ಹೆಚ್ಚಾಗಿ ನಾವು ಮಾತಾಡಲ್ಲ, ತಲರಟೆಯಾಗಿ ಮಾತಾಡಲ್ಲ, ಅಂದ್ರೆ ನಮ್ಗೆ ಅಲ್ಲಿ ಒಂದು ಜ್ಞಾನ, ಇಂಗಿತ ಜ್ಞಾನ ಅನ್ನೋದು ನಮ್ಗೆ ಬಂದಿರುತ್ತೆ. ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತೀವಿ. ಸರಿಯಾದಂತಹ ಕೋರಿಕೆಗಳು, ಆಗ ನಾವು ಈ ಪ್ರಾಪಂಚಿಕ ವಿಷಯ ಈ ಕೋರಿಕೆಗಳೆಲ್ಲ ಬಿಟ್ಟಾಕ್ತೀವಿ. ಕೋರಿಕೆಗಳು ಇರಬೇಕು ಮನುಷ್ಯರಿಗೆ ಇರಬೇಕು. ನಾವು ಈ ಮನುಷ್ಯ ಜನ್ಮ ತಗೊಂಡ್ಮೇಲೆ ಈ ಕೋರಿಕೆಗಳು ಇರ್ಲೇಬೇಕು ಮಾಸ್ಟರ್ಸ್. ಆದ್ರೆ ಸರಿಯಾದಂತಹ ಕೋರಿಕೆಗಳು ಮಾತ್ರನೇ ನಮಗ್ ಬರುತ್ತೆ. ಎಂತಹ ಕೋರಿಕೆಗಳು? ಇವತ್ತು ನನ್ನ ಸಂಪಾದನೆ 100 ರೂಪಾಯಿ ಸಂಪಾದನೆ, ಆ 100 ರೂಪಾಯಿ ಒಳಗಡೆನೆ ನಮ್ಮ ಕೋರಿಕೆಗಳು ಇರ್ತವೆ. ಒಳ್ಳೆ ಕೋರಿಕೆಗಳೇ ಇರ್ತವೆ, ನ್ಯಾಯವಾದಂತಹ ಕೋರಿಕೆಗಳೇ ಇರ್ತವೆ. ಯಾವಾಗ ನಾವು ಈ ಧ್ಯಾನ ಮಾರ್ಗಕ್ಕೆ ಬಂದು ಇದೆಲ್ಲ ಸಜ್ಜನ ಸಾಂಗತ್ಯ ಇವೆಲ್ಲ ತಿಳ್ಕೊಂಡಾಗ ನಮ್ಮಲ್ಲಿ ಬದಲಾವಣೆ ಪರಿವರ್ತನೆ ಹೇಗಿರುತ್ತೆ ಅಂತ ಅಂದ್ರೆ, ನಮ್ಮ ಸಂಪಾದನೆ ನಮ್ಮ ದುಡಿಮೆ ಎಷ್ಟಿರುತ್ತೋ, ನಮ್ಮ ಲೆವೆಲ್ ಎಷ್ಟಿರುತ್ತೋ ಅಷ್ಟರಲ್ಲೇ ನಮ್ಮ ಕೋರಿಕೆಗಳು ಇರ್ತವೆ. ಫಸ್ಟ್ ಹೆಂಗಿದ್ವು, ಏನೇನೋ ಪ್ರಾಪಂಚಿಕ ಕೋರಿಕೆಗಳು, ನಾನು ಅಲ್ಲಿ ಟೂರ್ ಹೋಗ್ಬೇಕು, ಇಲ್ಲಿ ಟೂರ್ ಹೋಗ್ಬೇಕು, ನಾನು ಏರೋಪ್ಲೇನ್ ಅಲ್ಲಿ ಹೋಗ್ಬೇಕು, ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕು, ಅಂತಹ ಒಂದು ಕೋರಿಕೆಗಳು. ಈಗ ಅವೇ ಅಂತವೇನು ಬರಲ್ಲ, ಯಾಕಂದ್ರೆ ನಾವು ಆಸ್ಟ್ರಲ್ ಟ್ರಾವೆಲ್ಸ್ ಎಲ್ಲ ಮಾಡಿರ್ತೀವಿ, ಧ್ಯಾನದಲ್ಲೇ ನಾವೆಲ್ಲ ನೋಡಿರ್ತೀವಿ. ಅದು ಒಂದು ನಮ್ಮಲ್ಲಿ ಬದಲಾವಣೆ ಬಂದಿರುತ್ತೆ, ನಮ್ಗೆ ಅವಾಗ ಏನು ಬೇಕನ್ಸಲ್ಲ. ಅದೇ ರೀತಿ ಸರಿಯಾದಂತಹ ವಾಕ್, ಈಗ ನಾವು ಸರಿಯಾದಂತಹ ಮಾತುಗಳನ್ನೇ ಮಾತಾಡ್ತೀವಿ, ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತೀವಿ, ತುಂಬಾ ಕಡಿಮೆ ಮಾತಾಡ್ತೀವಿ. ಯಾಕಂದ್ರೆ ಪತ್ರಿ ಸರ್ ಹೇಳಿದಾರಲ್ವಾ, ನೋ ಕಾಮೆಂಟ್ಸ್ ನೋ ಜಡ್ಜ್ಮೆಂಟ್ಸ್ ಅಂತ. ಅವಾಗ ಫಸ್ಟ್ ನಾವೇನ್ ಮಾತಾಡ್ತೀವಿ, ವಿಷಯಗಳು ಮಾತಾಡ್ತಾ ಇದ್ವಿ, ಪ್ರಾಪಂಚಿಕ ವಿಷಯಗಳ ಬಗ್ಗೆ. ಈ ಒಂದು ಮಾರ್ಗಕ್ಕೆ ಬಂದ್ಮೇಲೆ ನೋ ಕಾಮೆಂಟ್ಸ್ ನೋ ಜಡ್ಜ್ಮೆಂಟ್ಸ್, ಬೇರೆಯವ್ರ ಬಗ್ಗೆ ಏನು ಮಾತಾಡಬಾರ್ದು, ಅವ್ರು ಮಾತಾಡಿ ನಮ್ಮಲ್ಲಿರುವಂತಹ ಎನರ್ಜಿಯನ್ನು ಲಾಸ್ ಮಾಡ್ಕೋಬಾರ್ದು ಅನ್ನೋ ಒಂದು ವಿಷಯ ನಮ್ಗೆ ಇಲ್ಲಿ ಗೊತ್ತಾಯ್ತು.
ಅವಾಗ ಏನ್ ಮಾಡ್ತಾ ಮಾಡಿದ್ವಿ, ತುಂಬಾ ಮೌನದಲ್ಲಿ ಬಂದ್ವಿ. ಧ್ಯಾನ ಮಾಡು, ಮೌನದಲ್ಲಿರಿಕ್ಕು ಹೋದ್ವಿ. ಸ್ವಾಧ್ಯಾಯ ಮಾಡು, ಸಜ್ಜನ ಸಾಂಗತ್ಯ ಮಾಡು, ಮೌನ ಮಾಡು. ಇದು ನಮ್ಮ ಪಿಎಸ್ ಸಿಸ್ಟಮ್ ಅಲ್ಲಿ ನಮಗೆ ಕಲಿಸ್ಕೊಟ್ಟಿರುವಂತಹ ವಿಷಯಗಳು. ಹಾಗಾಗಿ ನಾವೇನ್ ಮಾಡಿದ್ವಿ, ತುಂಬಾ ಮುಂದಕ್ಕೆ ಬಂದ್ವಿ. ಬೇರೆಯವರ ವಿಷಯಗಳನ್ನೆಲ್ಲ ಬಿಟ್ಟಿದ್ವಿ. ಹಾಗೇನಾಯ್ತು, ನಮ್ಮಲ್ಲಿ ವಾಕ್ ಕ್ಷೇತ್ರ ಅನ್ನೋದು ಬದಲಾವಣೆ ಆಯ್ತು. ಪರಿವರ್ತನೆ, ಅದೇ ಮಾಸ್ಟರ್ಸ್, ಪರಿವರ್ತನೆ ಅಂದ್ರೆ ಅಷ್ಟೇ, ಬದಲಾವಣೆಗಳು ನಮ್ಮಲ್ಲಿ. ಒಳ್ಳೆ ಮಾತುಗಳು ನಾವು ಮಾತಾಡೋದು ಸ್ಥಿತಿಗೆ ಬಂದ್ವಿ. ಅದೇ ರೀತಿ ಕರ್ಮಗಳು, ಆಗ ಅರ್ಥ ಆಯ್ತು ನಾವು ಎಂತಹ ಒಂದು ಕೆಲಸಗಳು ಮಾಡ್ಬೇಕು, ಎಂತಹ ಒಂದು ಕರ್ಮಗಳನ್ನು ನಾವು ಮಾಡ್ಬೇಕು. ಬೇರೆಯವ್ರ ಜೊತೆ ನಾವು ಸೇರಿದ್ರೆ, ಕರ್ಮಗಳು, ಕೆಟ್ಟ ಕರ್ಮಗಳು ಮಾಡಿದ್ರೆ ಎಂತಹ ಒಂದು ಫಲಿತಗಳನ್ನು ನಾವು ಅನುಭವಿಸ್ತೀವಿ. ಹಾಗಾಗಿ ನಾವು ಸರಿಯಾದಂತಹ ಕರ್ಮಗಳನ್ನು ಮಾಡ್ಬೇಕು. ಯಾರನ್ನೇ ಕೂಡ ನಾವು ಹಿಂಸೆ ಮಾಡಬಾರ್ದು ಅನ್ನೋದು ನಮ್ಗೆ ಅಲ್ಲಿ ಅರ್ಥ ಆಯ್ತು. ಮತ್ತೆ ಅದೇ ರೀತಿ ಸರಿಯಾದಂತಹ ಜೀವನ ವಿಧಾನ. ಈಗ ನಾವು ನಮ್ಮ ಶರೀರವನ್ನು ಪೋಷಣೆ ಮಾಡ್ಕೋಬೇಕು ಅಲ್ವಾ? ನಾವು ಡೈಲಿ ಮೂಟೆ ಊಟ ಮಾಡ್ಬೇಕು, ತಿಂಡಿ ತಿನ್ಬೇಕು, ಬಟ್ಟೆ ಕಟ್ಬೇಕು, ಇದೆಲ್ಲ ಶರೀರ ಪೋಷಣೆ. ಆಗ ನಾವು ಹೇಗೆ ಪೋಷಣೆ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತು. ಮಾಂಸಾಹಾರವನ್ನು ತಗೋಬಾರ್ದು, ನ್ಯಾಯವಾಗಿ ನಾವು ಪೋಷಣೆ ಮಾಡ್ಬೇಕು. ಅನ್ಯಾಯವಾದಂತಹ ದುಡ್ಡಿನಿಂದ ನಾವು ಪೋಷಣೆ ಮಾಡಬಾರ್ದು ಅಂದ್ರೆ ಅಲ್ಲಿ ನಮ್ಮಲ್ಲಿ ಬದಲಾವಣೆ ಅನ್ನೋದು ಕಂಡು ಬಂತು. ಇಲ್ಲಿ ಧ್ಯಾನಕ್ಕೆ ಒಬ್ರು ಬಂದಿದ್ರು ಮಾಸ್ಟರ್ಸ್. ಅವರು ಒಂದು ವ್ಯಾಪಾರ ಏನು ಅಂದ್ರೆ, ಮೇಕೆ ಕಾಯೋದು, ಕುರಿಗಳನ್ನ ಕಾಯೋದು, ಅದು ಮಾರ್ಕೆಟ್ಗೆ ಮಾರೋದು, ಅದು ಅವರ ಒಂದು ಕೆಲಸ. ಈ ಧ್ಯಾನಕ್ಕೆ ಬಂದ್ಮೇಲೆ ಅವರು ಪೂರ್ತಿಯಾಗಿ ಬಿಟ್ಬಿಟ್ರು. ಅಂದ್ರೆ ಅವರು ಆ ಮೇಕೆ ಸಾಕೋದು, ಕುರಿ ಸಾಕೋದು, ಮಾರ್ಕೆಟ್ಗೆ ಮಾರೋದು, ಅದನ್ನೆಲ್ಲ ಬಿಟ್ಬಿಟ್ರು ಮಾಸ್ಟರ್ಸ್. ಅವ್ರು ಬಿಟ್ಟು ಕೂಲಿ ಕೆಲಸ ಮಾಡ್ತಾ ಜೀವನ ಮಾಡಿದ್ರು. ಅಂದ್ರೆ ಅವರಲ್ಲಿ ಬದಲಾವಣೆ ಬಂತು. ನಾವು ಇದನ್ನ ಸಾಕಿ, ಇದನ್ನ ಪ್ರಾಣಿನ ಅಹಿಂಸೆ ಮಾಡೋದನ್ನೋದು ತಪ್ಪು, ಪಾಪ ಅನ್ನೋದು ಅವ್ರು ಮಾಡ್ಕೊಂಡ್ರು. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಆ ಕೆಲಸವನ್ನೇ ಬಿಟ್ಟುಬಿಟ್ರು. ಅಂದ್ರೆ ಅವರಲ್ಲಿ ಜೀವನ ವಿಧಾನ ಅನ್ನೋದು ಬದಲಾವಣೆ ಆಯ್ತು. ಇದು ಸರಿಯಾದಂತಹ ಜೀವನ ವಿಧಾನ, ಅದರಲ್ಲಿ ಕೂಡ ನಾವು ಬದಲಾವಣೆ ಮಾಡ್ಕೊಂಡ್ವಿ. ಮತ್ತೆ ಶ್ರದ್ಧೆ, ಸರಿಯಾದಂತಹ ಒಂದು ಶ್ರದ್ಧೆ ಅಂತ ನಾವು ಹೇಳಿದ್ವಿ. ಅಂದ್ರೆ ಶ್ರದ್ಧೆಯಿಂದ ಕೇಳೋದು, ಏನೋ ಕಾಟಾಚಾರಕ್ಕೆ ಹೇಳೋದಲ್ವಾ. ಇಲ್ಲ ನಿನ್ಗೆ ಇಷ್ಟ ಇಲ್ಲ ಬರ್ಬೇಡ, ನಿನ್ಗೆ ಇಷ್ಟ ಇದ್ರೆ ಮಾತ್ರ ಕುತ್ಕೋ. ಇಲ್ಲ ನಾನ್ ಕುತ್ಕೊಂತೀನಿ, ನಾನು ಶ್ರದ್ಧೆಯಿಂದ ಕುತ್ಕೊಂತೀನಿ ಅಂತ ಬಂದು ಇಲ್ಲಿ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ನೀನು ಮಾಡಿಲ್ಲ ಅಂದ್ರು ಪರವಾಗಿಲ್ಲ, ಬೇರೆಯವ್ರಿಗೆ ನಮ್ಮಿಂದ ಅವ್ರಿಗೆ ಸಮಸ್ಯೆ ಆಗ್ಬಾರ್ದು. ಅದು ಮಾಡಿದ್ರೆ ಬಿಟ್ರೆ ಅದು ನಮಗ್ ಸಂಬಂಧಪಟ್ಟಿದೆ, ಆದ್ರೆ ನಮ್ಮಿಂದ ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ, ಬೇರೆಯವ್ರಿಗೆ ಸಮಸ್ಯೆ ಆದ್ರೆ ಅದು ಒಂದು ಕರ್ಮನೇ ಆಗುತ್ತೆ ಮಾಸ್ಟರ್ಸ್ ನಮ್ಗೆ. ಹಾಗಾಗಿ ಸರಿಯಾದಂತಹ ಶ್ರದ್ಧೆ ಅನ್ನೋದು ನಮ್ಮಲ್ಲಿ ಬಂತು. ಶ್ರದ್ಧೆ ಇದ್ರೆ ಮಾತ್ರನೇ ನಾವು ಏನಾದ್ರೂ ಸಾಧಿಸೋಕೆ, ಒಂದು ಕೇಳಿಸ್ಕೊಳ್ಳೋಕು, ಒಂದು ಕಲಿಯೋಕೆ ಅನ್ನೋದು ಅವಕಾಶ ಆಗುತ್ತೆ. ಸರಿಯಾದಂತಹ ಏಕಾಗ್ರತೆ, ಅರ್ಥ ಆಯ್ತಲ್ಲ, ಏಕಾಗ್ರತೆಯಿಂದ ಮಾಡಿದ್ರೆ ಮಾತ್ರ ಅದು ನಮ್ಗೆ ಬರುತ್ತೆ. ಏಕಾಗ್ರತೆಯಿಂದ ನಾವು ಇನ್ನೊಬ್ರ ಹತ್ರ ಹೇಳಿದ್ರೆ, ಇನ್ನೊಬ್ರಿಗೆ ಹೇಳಿದ್ರೆ ಮಾತ್ರ ಅದು ನಾವು ಏನ್ ಹೇಳ್ಬೇಕೋ ಅದು ಅವ್ರಿಗೆ ತಲುಪುತ್ತೆ. ಸರಿಯಾದಂತಹ ಧ್ಯಾನ ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಯಾವಾಗ ನಾವು ಈ ಸರಿಯಾದಂತಹ ಈ ಒಂದು ಧ್ಯಾನ ಮಾಡ್ತೀವೋ, ಆಗ ನಮ್ಮಲ್ಲಿ ಇರುವಂತಹ ಈ 8 ಮಾರ್ಗಗಳಲ್ಲಿ ಕೂಡ ನಮ್ಮಲ್ಲಿ ಬದಲಾವಣೆ ಅನ್ನೋದು ಬರುತ್ತೆ ಮಾಸ್ಟರ್ಸ್. ನಮ್ಮಲ್ಲಿ ಪರಿವರ್ತನೆ ಅನ್ನೋದು ಬರುತ್ತೆ. ಮೈನ್ ಎಲ್ಲಿ ಬರ್ಬೇಕು ಅಂದ್ರೆ ನಾವು ಧ್ಯಾನಕ್ಕೆ ಬರ್ಬೇಕು. ಯಾವಾಗ ನಾವು ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ಸರಿಯಾದಂತಹ ಒಂದು ಧ್ಯಾನ ಮಾಡಿದ್ರೆ, ಆವಾಗ ನಮ್ಮಲ್ಲಿ ಅದೇ ನಮ್ಮಲ್ಲಿ ಒಂದು ಬದಲಾವಣೆ ಅನ್ನೋದು ಬರುತ್ತೆ. ಹಾಗಾಗಿ ಮಾಸ್ಟರ್ಸ್, ನಾವ್ ಅಂದ್ಕೊಂಡಂಗೆ ಈಗಿರುವಂತಹ ಮಹನೀಯರು ಯಾರಾದ್ರೂ ಆಗಿರ್ಬೋದು, ಗೌತಮ ಬುದ್ಧರಾಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ರಾಮಕೃಷ್ಣ ಪರಮಹಂಸ ಆಗಿರ್ಬೋದು, ರಮಣ ಮಹರ್ಷಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಾಮಾನ್ಯ ಮನುಷ್ಯರಾಗಿ ಅವ್ರ ಜನ್ಮ ತಗೊಂಡಿರ್ತಾರೆ. ಆದ್ರೆ ಅವರು ಹೇಗೆ ಬದಲಾವಣೆ ಆದ್ರು ಅಂತ ಅಂದ್ರೆ,
ಸ್ವಾಧ್ಯಾಯಗಳಿಂದ, ಸತ್ಸಂಗಗಳಿಂದ, ಸಾಧನ ಮಾರ್ಗಗಳಿಂದ ಅವರು ಸಾಮಾನ್ಯ ಮನುಷ್ಯರೇ. ಮಹನೀಯರು ಅನ್ನೋದು ಆಗ್ತಾರೆ ಮಾಸ್ಟರ್ಸ್. ಹಾಗಾಗಿ ನಾವು ಈ ಗೌತಮ ಬುದ್ಧರ ಒಂದು ಮಾರ್ಗಗಳನ್ನು ಫಾಲೋ ಆಗ್ತಾ, ಈ ಅಷ್ಟಾಂಗ ಮಾರ್ಗಗಳನ್ನು ಆಚರಿಸುತ್ತಾ ನಮ್ಮಲ್ಲಿಯೂ ಕೂಡ ನಾವು ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಮಾಸ್ಟರ್ಸ್. ಇದು ಇವತ್ತಿನ ಒಂದು ಸಬ್ಜೆಕ್ಟ್, ಗೌತಮ ಬುದ್ಧರ ಒಂದು ಮಾರ್ಗ ಮತ್ತು ಪರಿವರ್ತನ. ಇದು ನನಗೆ ಗೊತ್ತಿರುವಂತಹ, ನಾನು ತಿಳ್ಕೊಂಡಿರುವಂತಹ ಒಂದು ಈ ಒಂದು ವಿಷಯವನ್ನು ನಿಮ್ಮೆಲ್ಲರ ಹತ್ರ ಕೂಡ ಹಂಚಿಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮಾಸ್ಟರ್ಸ್. ನನಗೆ ಈ ಅವಕಾಶ ಕೊಟ್ಟಿರುವಂತಹ ಮಹಾವತಾರ ಫೌಂಡೇಶನ್ ಅವರು ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಮಮತಾ ಮೇಡಮ್, ತುಂಬಾ ಚೆನ್ನಾಗಿ ವಿವರಿಸ್ಕೊಟ್ರಿ. ಧ್ಯಾನ ಆತ್ಮಕ್ಕೆ ಆಧಾರ, ಅಷ್ಟಾಂಗ ಮಾರ್ಗಗಳಲ್ಲಿ ನಾವು ಚೆನ್ನಾಗಿ ಅನುಸರಿಸಿದ್ರೆ ನಾವು ಬುದ್ಧರಾಗ್ಬೋದು ಅಂತ ತುಂಬಾ ವಿವರವಾಗಿ ಮಾಡಿಕೊಟ್ರಿ. ಅಷ್ಟಾಂಗ ಕಾಮನ್ ಸೆನ್ಸು, ಸಮಯ ತಕ್ಕಾಗಿ ಕೆಲಸ ಮಾಡೋದು, ಸರಿಯಾದ ಕೋರಿಕೆಗಳು, ಮತ್ತೆ ಮಾತೆ ಮಾಣಿಕ್ಯ, ಪ್ರೀತಿ ವಿಶ್ವಾಸ ವಾತ್ಸಲ್ಯದಿಂದ ಮಾತಾಡಿದ್ರೆ ವಾಕ್ ವಿಧಾನ ಅಂತ ಹೇಳಿದ್ರಿ ನೀವು, ಸರಿಯಾದ ಜೀವನ, ಮತ್ತೆ ಇವೆಲ್ಲವನ್ನು ನಾವು ಏಕಾಗ್ರತೆ, ಸರಿಯಾದ ಧ್ಯಾನ, ಎಲ್ಲವನ್ನು ನಾವು ಅಳವಡಿಸಿಕೊಂಡ್ರೆ ನಾವು ಬುದ್ಧರಾಗಬಹುದು, ನಮ್ಮಲ್ಲ ನಮ್ಮ ಜೀವನದಲ್ಲೂ ಪರಿವರ್ತನೆ ಆಗ್ಬಹುದು ಅಂತ ತುಂಬಾ ಚೆನ್ನಾಗಿ ವಿವರಿಸ್ಕೊಟ್ರು. ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ಸ್ವಲ್ಪ ಹೊತ್ತು ಒಂದು ಇದು ಕ್ವಶನ್ ಆನ್ಸರ್, ಪ್ರಶ್ನೋತ್ತರ ಇರ್ತದೆ ಮೇಡಮ್. ಎಸ್ ಮ್ಯಾಮ್. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ, ಯಾರಾದ್ರೂ ಏನಾದ್ರೂ ಕೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ ಸ್ನೇಹಿತರೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ಪ್ರಶ್ನೆ ಏನಿಲ್ಲ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಬುದ್ಧಿ ವಿಷಯ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಧ್ಯಾನದ ಬಗ್ಗೆ ಹೇಗ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ, ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ನಮಸ್ತೆ ಮತ್ತೆ ಮೇಡಮ್. ಯಾರಾದರೂ ಇದ್ದೀರಾ? ಯಾರು ಕಾಣ್ತಾ ಇಲ್ಲ. ಯಾರಾದ್ರೂ ಏನಾದ್ರೂ ಕೇಳೋದಿದ್ರೆ ಮಾತಾಡಿ ಪ್ಲೀಸ್ ಮೇಡಮ್ ಹತ್ರ, ಅಥವಾ ನಿಮ್ಮದ ಇವತ್ತಿನ ಹಂಚಿಕೆಯದ ಅನುಭವ ಅಥವಾ ಕ್ವಶ್ಚನ್ನು. ಮೇಡಮ್ ಯಾರೂ ಕೈ ಎತ್ತುತ್ತಾ ಇಲ್ಲ, ಏನು ಇದ್ ಮಾಡ್ತಿಲ್ಲ. ಎಸ್ ಮೇಡಮ್, ತುಂಬಾ ಧನ್ಯವಾದಗಳು ಮೇಡಮ್ ನಮ್ಮ ವೇದಿಕೆಗೆ ಬಂದು ಒಳ್ಳೆ ರೀತಿಯ. ಮೇಡಮ್ ನಾನು ಗೀತಾ ಅಂತ, ನಾನು ಲೇಟ್ ಆಗಿ ಜಾಯಿನ್ ಆಗಿದೆ, 6 ಗಂಟೆಯಿಂದ ಹೊರಗಡೆ ನಾನು ಯೋಗ ಕ್ಲಾಸ್ಗೆ ಹೋಗಿದ್ದೆ, ಈಗ ಜಸ್ಟ್ ಬಂದೆ. 6 ಗಂಟೆಯಿಂದ ಕೇಳಿದೆ, ತುಂಬಾ ಚೆನ್ನಾಗಿತ್ತು. ನಾನು ರೆಕಾರ್ಡಿಂಗ್ಸ್ ನೋಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ರತ್ನ ಮೇಡಮ್, ರತ್ನ ಮೇಡಮ್ ಅನ್ನೋರು ಹ್ಯಾಂಡ್ ರೈಸ್ ಮೇಡಮ್ ಅಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡಿ ರತ್ನ ಮೇಡಮ್. ತುಂಬಾ ಅದ್ಭುತವಾಗಿ ಹೇಳ್ಕೊಟ್ರಿ ಮೇಡಮ್. ನಮ್ಮಲ್ಲಿ ಏನೇನ್ ನಡೀತಿದೆಯೋ ಅದನ್ನ ಹೊರಗಡೆ ಹೇಳ್ಕೊಳಕ್ ಆಗದೆ ಇರೋಂತ ವಿಷಯಗಳೆಲ್ಲ ನಮ್ಗೆ ಇವಾಗ ನಡೀತಾ ಇರೋದಂತದ್ದು, ನಮ್ಮ ಹೊರಗಡೆ ಇರುವಂತ ಸಂದೇಶಗಳೆಲ್ಲ ನಮ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಒಂದೊಂದು ದಿನಕ್ಕೂ ಒಂದೊಂದು ಅದ್ಭುತಗಳನ್ನ ನಮ್ಗೆ ತಿಳಿಸ್ತಾ ಇದ್ದೀರಾ, ತುಂಬಾನೇ ಧನ್ಯವಾದಗಳು ಮ್ಯಾಮ್. ನೀವು ನಮಗೋಸ್ಕರನೇ ಬಂದ ಹಾಗೆ ಇದೆ ಇಲ್ಲಿ ಕಾರ್ಯಕ್ರಮಕ್ಕೆ. ಸೊ ಸಮಾಜ ಹೇಗಾಗ್ತಿದೆ ಅಂತ, ಹೇಗಾಗ್ತಿದೆ ಅಂತ ಹೇಳಿದ್ರೆ, ಅವರು ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋ ರೀತಿ ನಡೀತಾ ಇದ್ರೆ, ಇದು ಒಂದು ಒಳ್ಳೆ ಜ್ಞಾನದಿಂದ ನಾವು ಮುಕ್ತಿ ಪಡಿಬಹುದು, ನಮ್ಗೆ ಯಾವ ತರ ಬೇಕು ಅನ್ನೋ ತರ ತಿಳಿಸ್ತಾ ಇದ್ದೀರಾ, ತುಂಬಾನೇ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು ಮೇಡಮ್, ರತ್ನ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ವಿಜಯ ಭಟ್ ಮೇಡಮ್. ಹಾ ಹೇಳಿ ಮೇಡಮ್. ನಮಸ್ತೆ. ನೀವು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ತುಂಬಾ ಮೇಡಮ್, ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ.
ಇಲ್ಲ ದೂರ ಸ್ವಲ್ಪ ಇವರಿಗೆ ಅನಿತಾಗೆ ಅನಾನುಕೂಲ ಇದ್ದಿದ್ರಿಂದ ನಾನು ನಡೆಸ್ತಾ ಇದ್ದೀನಿ ಅಷ್ಟೇ. ಇಲ್ಲ ನೀವು ಚೆನ್ನಾಗಿ ನಡೆಸ್ತಾರೆ, ಮುಂದುವರಿಸಿ ಹಾಗೇನೆ. ಓಕೆ ಥ್ಯಾಂಕ್ ಯು, ಚೆನ್ನಾಗಿದೆ, ಧನ್ಯವಾದ ಖುಷಿ ಆಯಿತು. ಧನ್ಯವಾದಗಳು, ಧನ್ಯವಾದಗಳು. ಓಕೆ ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ಕ್ಲಾಸ್ ಮುಗಿಸೋಣ ಅಂತ ಯಾರು ಕೇಳ್ತಾ ಇಲ್ವಾ ಅನ್ನಿಸ್ತದೆ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿವರೆಗೂ ಒಳ್ಳೆ ಮಾರ್ಗಗಳನ್ನು ತೋರಿಸಿದ್ದಾರೆ. ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ನಾವು ಅವರಾಗೆ ಮುಂದೋಗಿ ನಾವು ಒಂದು ದಿವಸ ಅವರಾಗೆ ಸ್ಪೀಚ್ ಕೊಡಂಗ್ ಆಗೋಣ ಅಂತ ಆಶಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.